ಜೀವರಕ್ಷಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್ ವೀಕ್ಷಕರು, ಇವತ್ತು ಜೀವರಕ್ಷಕ ಅನ್ನುವಂಥದ್ದು ಬಹಳಷ್ಟು ಅರ್ಥಗರ್ಭಿತವಾದಂಥ ಶಬ್ದವೂ ಕೂಡ ಹೌದು. ನೀವು ಗಮನಿಸಬಹುದು, ಜೀವರಕ್ಷಕ ಏನು ಅನ್ನುವಂಥದ್ದು ನಂದಾವರದಲ್ಲಾದಂಥ ಒಂದು ಅಹಿತಕರ ಘಟನೆ ಅಂತ ಹೇಳ್ಬೋದು. ಏನು ತಿಲಾಂಚನ ಪಿಂಡ ಬಿಡುವಂಥ, ಪಿಂಡ ಪ್ರದಾನ ಬಿಡುವಂಥ ಒಂದು ಸನ್ನಿವೇಶದಲ್ಲಿ ಇಬ್ಬರು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾರೆ. ಆ ಸನ್ನಿವೇಶದಲ್ಲಿ ಇಬ್ಬರನ್ನು ಕೂಡ ಪಾರು ಮಾಡಿದಂಥ ಧೀಮಂತ ಒಬ್ಬರು ಪ್ರಕಾಶ್ ಮರಾಠಿ ಅವರು ಇದ್ದಾರೆ. ಅರ್ಚಕ ವರ್ಗದವರು, ಅರ್ಚಕ ವೃತ್ತಿಯನ್ನು ಕೂಡ ಮಾಡ್ತಾ ಇರುವಂಥವರು. ಅವರು ಈ ಒಂದು ಯಶೋಗಾಥೆಯನ್ನು ಮೆರೆದಿದ್ದಾರೆ. ತನ್ನ ಜೀವದ ಹಂಗನ್ನು ತೊರೆದು ಅವರಿಬ್ಬರನ್ನು ರಕ್ಷಿಸಿದ್ದಾರೆ. ಅವರು ನಮ್ಮ ಇವತ್ತಿನ ಜೀವರಕ್ಷಕ ಕಾರ್ಯಕ್ರಮದಲ್ಲಿ ಅವರು ಅತಿಥಿಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ನಮಸ್ತೆ ಸರ್. ಹೇಗೆ ಅನಿಸ್ತಾ ಉಂಟು, ಹೇಗಿದ್ದೀರಿ ತಾವು ಬಂಟ್ವಾಳ ಕ್ಷೇತ್ರದಲ್ಲಿ, ನಿಮ್ಮ ಮನೆಯ ಹೇಗೆ? ನಂದಾವರ ದೇವಸ್ಥಾನಕ್ಕೆ ಬಂದು ಒಂದು 18 ವರ್ಷ ಆಯಿತು. 18 ವರ್ಷಗಳಾಯಿತು. ಹದಿನೆಂಟು ವರ್ಷದಿಂದ ಅರ್ಚಕ ವೃತ್ತಿ ಮಾಡಿಕೊಂಡಿದ್ದೇನೆ. ನಮ್ಮ ಅಧ್ಯಕ್ಷರು ಆವಾಗಲೂ ಎ.ಸಿ. ಭಂಡಾರಿ ಅವರೇ ಇದ್ದದ್ದು. ಈಗ ಪುನಃ ಆಯ್ಕೆಯಾಗಿ ಅವರೇ ಬಂದಿದ್ದಾರೆ. ಅವರ ಅಧ್ಯಕ್ಷತೆ ಈಗ ಎ.ಸಿ. ಭಂಡಾರಿ ಅವರೇ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಮೊನ್ನೆ ಇತ್ತೀಚೆಗೆ 15ನೇ ತಾರೀಕು ಆದಿತ್ಯವಾರ ಹೆಚ್ಚಿನ ವರ್ಷ ಆ ಒಂದು ಉತ್ತರ ಕ್ರಿಯೆ ಮಾಡುವಂತಹ ಭಟ್ರು ಸೂತಿಕದಲ್ಲಿದ್ರು, ಅವ್ರು ಹೊರಗಿದ್ರು ರಜೆಯಲ್ಲಿ. ಅವರು ಯಾವಾಗ್ಲೂ ಉತ್ತರ ಕ್ರಿಯೆ ಮಾಡುವಂತದ್ದು ಅರ್ಚಕರು, ಅವರ ಹೆಸರು ಮಹೇಶ್ ಭಟ್ರು ಅಂತ ಅವ್ರು ಯಾವಾಗ್ಲೂ ಮಾಡುದು. ಹಾಗೆ ಅವರು ರಜೆಯಲ್ಲೇ ಇದ್ದ ಕಾರಣ ಜಾಗಕ್ಕೆ ನಾನು ಹೋಗಿದ್ದೆ, ನಾನು ಮಾಡ್ತಾ ಇದ್ದೆ. ಹಾಗೆ 3 ಉತ್ತರ ಕ್ರಿಯೆಗಳನ್ನು ಮುಗಿಸಿದ್ದೇನೆ. ಹಾಗೆ 4ನೇ ಉತ್ತರ ಕ್ರಿಯೆಗೆ ಈಗಿನ್ನು ಪಾರ್ಟಿಯನ್ನು ಕರಿಬೇಕು ಅಂತ ಹೇಳುವಷ್ಟರಲ್ಲಿ ಬೊಬ್ಬೆ ಹಿಡಿತಾ ಜನ ಬರ್ತಾ ಇದ್ದಾರೆ. ಯಾಕೋಸ್ಕರ, ಏನು ವಿಚಾರ? ಅದೇ ನನಗೆ ಕೇಳಿದೆ ನಾನು, ಏನು ವಿಷಯ ಅಂತ, ಏನಾಯ್ತು ಅಂತ. ಹೀಗೆ ಇಬ್ರು ಮುಳುಗಿದ್ದಾರೆ, ನೀರಲ್ಲಿ ಬಿದ್ದಿದ್ದಾರೆ. ಬಟ್ ನೀವು ಒಮ್ಮೆ ಬನ್ನಿ, ಯಾಕಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಇಬ್ರು ಕೆಲಸದವರು ಇದ್ದಾರೆ, ಉಮೇಶ್ ಮತ್ತೆ ವೇಬಿ ಹೇಳುವಂಥ. ಅವರು ಅಳ್ತಾ ಬರ್ತಾ ಇದ್ದಾರೆ. ಅವ್ರಿಗೆ ಗೊತ್ತುಂಟು ನನ್ಗೆ ಈಜು ಬರ್ತದೆ ಅಂತ ಹೇಳುವಂಥದ್ದು ಗೊತ್ತುಂಟು ಅವರಿಗೆ. ಹಾಗೆ ಬಟ್ ನೀವು ಚಿಕ್ಕಂದಿನಿಂದಲೂ? ಚಿಕ್ಕಂದಿನಿಂದ ನಾನಂದ್ರೆ ಬಾಲ್ಯದಲ್ಲಿ ನಾನು ಈ ಮೊದಲು ನಾನು ಬೆಳಗಾಂ ಅಂತ ಇಲ್ಲ, ಶಾಲೆ ಕಲೀಲಿಕ್ಕೆ ನಾನು ಸೂಪ ಅಂತ ಒಂದು ತಾಲೂಕಿತ್ತು ಅಲ್ಲಿ. ಬೆಳಗಾಂ ನೀವು ಶಾಲೆ ಕಲಿತ? ಹೌದೌದು, ಅಂದ್ರೆ 7ನೇ ಕ್ಲಾಸಿಂದ ನಾನು 10ನೇ ಕ್ಲಾಸ್ ತನಕ ಬೆಳಗಾಂ ಕಲಿತಿದ್ದು. ಬೆಳಗಾಂ ಅಂದ್ರೆ ಅಲ್ಲಿ ಲೋಂಡಾ ಹೈಸ್ಕೂಲ್, ಲೋಂಡಾ ಅಂತ ಅಲ್ಲಿ ಕಾಳಿ ನದಿಯಲ್ಲಿ ಈಜಾಟ ಕಲ್ತಿದ್ದೆ. 7ನೇ ಕ್ಲಾಸ್ 6ನೇ ಕ್ಲಾಸಿಂದಲೇ ನಾನು ಸಣ್ಣ ಇರ್ಬೇಕಾದ್ರೆ ಕಲ್ತಿದ್ದೆ. ಹಾಗೆ ಇವರು ಬಂದು ಬೊಬ್ಬೆ ಹೊಡಿಬೇಕಾದ್ರೆ ನೋಡಿದೆ ನಾನು ಕೆಳಗೆ ಹೋಗಿ ನೋಡ್ಬೇಕಾದ್ರೆ ಫಸ್ಟಿಗೆ ನೋಡಿದ್ದೆ ನಾನು ಹುಡುಗ ಓದಾಡ್ತಾ ಇದ್ದಾನೆ. ನಾನು ಹೇಳಿದೆ ಅವನಿಗೆ, ಅಲ್ಲಿ ಕಲ್ಲು ಇತ್ತು, ನಾನು ಹೇಳಿದೆ ಅವನಿಗೆ. ಕೂಡಲೇ ನಾನು ಹೋದ ಅಲ್ಲಿಗೆ ಅವನಿಗೆ ಸ್ವಲ್ಪ ಧೈರ್ಯ ಕೊಟ್ಟೆ, ಮತ್ತೆ ಅಲ್ಲಿ ನಿಲ್ಲು, ಓದಾಡಬೇಡ ನಿಲ್ಲು ಅಂತ ಹೇಳಿದೆ. ಅಷ್ಟರಲ್ಲಿ ಅವನಿಗೆ ಕಾಲು ಇಲ್ಲಿ ತರಂಗ ನೀರು ಬಂದು ನಿಂತ, ಮತ್ತೆ ಅವನು ಹೇಳಿದ ಮೇಲೆ ಹಾಕಿ ಅಲ್ಲಿ ಉಳಿದವರಿಗೆ ಹೇಳಿದೆ ನಾನು ಕರ್ಕೊಂಡು ಹೋಗಿ ಅಂತ. ಅಷ್ಟರಲ್ಲಿ ತಂದೆಯವರು ಹೋಗ್ತಾನೆ ಇದ್ದಾರೆ, ನೀರು ಹರಿತಾ ಇತ್ತು ನೋಡಿ, ರಭಸ ಇತ್ತು ನೀರು. ಹಾಗೆ ಕೆಳಗೆ ಸುಮಾರು ದೂರ ಹೋಗಿದ್ದಾರೆ ಅವರು, ಅಲ್ಲಿ ರೈಲ್ವೆ ಬ್ರಿಡ್ಜ್ ಎಲ್ಲ ಇದೆ, ಅದರ ಅಡಿ ತನಕ ಹೋಗಿದ್ದಾರೆ. ಕೂಡಲೇ ಹೋಗಿದ್ದೇನೆ ನಾನು, ಕೂಡಲೇ ಹರಿ ಹೋಗ್ಬೇಕಾದ್ರೆ ಹತ್ರ ಹತ್ರ ಹೋಗ್ಬೇಕಾದ್ರೆ ನೀರು ಕುಡಿದು ಮುಳುಗಿದ್ದಾರೆ. ನೀರು ಇನ್ನು ಎಂತ ಮಾಡುದು, ಆ ನೀರಲ್ಲಿ ಕಾಣ್ತದೆ ನನಗೆ, ಆದರೂ ಹೋಗಿ ಆಗಿದೆ ನಾನು ಆ ಮೂಮೆಂಟ್ಗೆ. ಅಲ್ಲಿ ಹತ್ರ ಹೋಗಿ ಕೆಳಗೆ ನಾನು ಮುಳುಗಿದ್ದೇನೆ, ಮುಳುಗಿ ಒಂದು ಸಲ ಕೈ ಹಾಕಿದೆ ಸಿಕ್ಕಿಲ್ಲ. ಇನ್ನೂ ಸ್ವಲ್ಪ ಅಡಿಗೆ ಹೋಗಿ ಕೈ ಹಾಕಿದಾಗ ಅವರ ಹಿಂದಿಗಡೆ ಅವರ ಪೆಂಟ್ ಚಡ್ಡಿ ಸಿಕ್ತ ಅಣ್ಣರು, ಹಿಡ್ದು ಒಮ್ಮೆ ಮೇಲೆ ಹಾಕಿದೆ ಹೀಗೆ. ಯಾಕಂದ್ರೆ ನಮ್ಗೆ ಹಿಡಿಬಾರ್ದು ನೋಡಿ. ಆ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಅವರು ಖಂಡಿತ ಹಿಡಿಬಾರ್ದು. ಅದು ಒಂದು ಸಣ್ಣ ಕಟ್ಟಿಗೆ ಸಿಕ್ಕಿದ್ರು ಹಿಡಿದು ಬಿಡ್ತಾರೆ, ಮತ್ತೆ ಬಿಡುದಿಲ್ಲ ಅವರು. ಒಂದು ಅವಾಗ ಒಂದು ಸಣ್ಣ ಫುಟ್ಬಾಲ್ ಬಂದಾಗೆ ಮೇಲೆ ಬಂದ್ರು, ಪುನಃ ಏನು ಮೂವ್ಮೆಂಟ್ ಇಲ್ಲ, ಕೆಳಗೆ ಹೋಗ್ಲಿ ಶುರು ಆದ್ರು. ಅವಾಗ ನನ್ಗೆ ಧೈರ್ಯ ಬಂತು, ಅಂದ್ರೆ ಇವರು ಈಗ ಏನೊಂದು ಜೀವ ಇಲ್ಲದ ಹಾಗೆ ಆಗಿತ್ತು ನನಗೆ, ಬದುಕಿರುವಂತ ಲಕ್ಷಣಗಳು ಕಾಣ್ತಿರ್ಲಿಲ್ಲ. ಹಾಗೆ ಕೂಡಲೇ ಹಿಡಿದೆ, ದುಡ್ಕೊಂಡು ಸೈಡಿಗೆ ತಂದೆ, ಸೈಡಿಗೆ ತಂದು ಮತ್ತೆ ಅಲ್ಲಿ ಆ ಕೆಸರಲ್ಲಿ ಹಿಡ್ಕೊಂಡು ಅವರನ್ನು ಹೇಗಾದ್ರು ತಂದೆ. ಮತ್ತೆ ಜನ ಎಲ್ಲ ಬಂತು, ಎಲ್ಲ ಜನರು ಬಂದು ಹೊಟ್ಟೆ ಎಲ್ಲ ಒತ್ತಿ ನೋಡಿದೆವು ನಾವು. ಸ್ವಲ್ಪ ನೀರೆಲ್ಲ ಬಂತು ಸ್ವಲ್ಪ, ಆದರೆ ಬೊಬ್ಬೆಡಿಲಿ ಶುರು. ಅವರ ಹೆಂಡತಿ ಮಕ್ಕಳು ಎಲ್ಲ ಇದ್ರು ಅಲ್ಲಿ, ಅವರು ಬೊಬ್ಬೆಡಿಲಿ ಶುರು, ಅವರಿಗೆ ಆಪರೇಷನ್ ಆಗಿದೆ ಬೆಟ್ಟ ಒತ್ತುಬೇಡಿ ಅಲ್ಲಿ ಅಂತ. ಹಾಗೆ ಕೂಡಲೇ ಪಾಣೆಮಂಗಳೂರಿಗೆ ಕರ್ಕೊಂಡು ಹೋದರು. ಪಾಣೆಮಂಗಳೂರಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರಂತೆ. ಹಾಗೆ ದೇರಾಳಕಟ್ಟೆ ಹಾಸ್ಪಿಟ್ಲಿಗೆ ಅವರೇ ಮತ್ತೆ ಕರ್ಕೊಂಡು ಹೋದರು. ನಮಗೆ 1 ಗಂಟೆ ಹೊತ್ತಿಗೆ ಫೋನ್ ಬಂತು ದೇವಸ್ಥಾನಕ್ಕೆ, ಬಟ್ರೆ ಈಗೇನು ಕಣ್ಣು ತೆರೆದಿದ್ದಾರೆ, ಹುಷಾರಿದ್ದಾರೆ ಅಂತ. ಅವಾಗ ನಾನು ನಿಜವಾಗಿ ಆಶೆ ಬಿಟ್ಟಿದ್ದೆ ಅವರದ್ದು, ಖಂಡಿತ ಈ ಜನ ಬದುಕುವ ಸ್ಥಿತಿಯಲ್ಲಿ ಇಲ್ಲ. ಅದೊಂದು ಮಹಾಗಣಪತಿಯ, ನಮ್ಮ ನಂದಾವರ ದೇವಸ್ಥಾನ ಮಹಾಗಣಪತಿಯ ಖಂಡಿತ ಒಂದು, ಅವರು ಒಂದು ಅವರ ದಯೆ ಇಲ್ಲದೆ ಸಾಧ್ಯವೇ ಇಲ್ಲ. ಆ ಶಕ್ತಿ ಕೊಟ್ಟದ್ದು ನನಗೆ ಖಂಡಿತ ದೇವರೇ, ಗೊತ್ತಾಯ್ತಲ್ಲ. ಅವರದ್ದು ಆಯುಷ್ಯ ಕಟ್ಟಿತ್ತು, ಬದುಕಿದ್ದಾರೆ. ಭಾರಿ ಸಂತೋಷ ಆಗಿದೆ ನನಗೆ, ಯಾಕಂದ್ರೆ ಒಂದು ಇಂಥ ಕೇಸುಗಳಲ್ಲಿ ಯಾವಾಗಲೂ 3 ಜನವೂ ಹೋಗುದೆ. ಬಹಳಷ್ಟು ಸನ್ನಿವೇಶಗಳಲ್ಲಿ ನಾವು ನೋಡಿದ್ದೇವೆ. ಅದೊಂದು ಏನೋ ಒಂದು
ನಮ್ಮ ದೇವಸ್ಥಾನದ ಹೆಸರು ಒಂದು ಒಳ್ಳೆ ಬಂತು. ಇಲ್ಲಿದ್ರೊಂದು ನೋಡಿ ಏನಾಗಬಹುದಿದೆ, ಏನಾದ್ರೂ ಅವಘಡಗಳಾದ್ರೆ ಮತ್ತೊಂದಷ್ಟು ಭಯಭೀತರಾಗ್ತಿದ್ರು ಬರುವಂತ ಭಕ್ತಾದಿಗಳು ಕೂಡ ಭಯಭೀತರ ಆಗ್ತಿದ್ರು ಖಂಡಿತ. ಹಾಗಾಗಿ ಇದೊಂದು ಭಾರಿ ನನಗೂ ಖುಷಿ ತಂದಿದೆ, ಸಂತೋಷ ತಂದಿದೆ. ಹಾಗೆ ಮತ್ತೆ ಈಗ ನಿನ್ನೆಲ್ಲ ಮೊನ್ನೆ ಬಂದಿದ್ರು ಅವರು ಪಾರ್ಟಿ, ಮೂರು ದಿನ ಹಾಸ್ಪಿಟಲ್ ಅಲ್ಲೇ ಇದ್ದು ಡಿಸ್ಚಾರ್ಜ್ ಆಗಿ ಮೊನ್ನೆ ದೇವಸ್ಥಾನಕ್ಕೆ ಬಂದು ದೇವರ ಸೇವೆ ಎಲ್ಲ ಮಾಡಿಸಿ ಕೈಗೆ ನಮಸ್ಕಾರ ಮಾಡಿ ಆಶೀರ್ವಾದ ಎಲ್ಲ ತಗೊಂಡು ಹೋಗಿದ್ದಾರೆ. ಭಾರಿ ಸಂತೋಷ ಆಯ್ತು. ಅವರದ್ದು ಫೋನ್ ನಂಬರ್ ಅಡ್ರೆಸ್ ಎಲ್ಲ ಇದೆ ನನ್ನ ಹತ್ರ. ಹೇಗೆ ಅನಿಸ್ತು ಅವರಿಗೆ ಆ ಈಗಿನ ದಿನಗಳಲ್ಲಿ ಈಗ ಸಿಕ್ಕಿದ್ರು ಅಂತ ಹೇಳಿದ್ರು, ನಿಮ್ಮ ಹತ್ರ ಹೇಗೆ ಅನಿಸ್ಕೊ ಅವರ ಹಂಚಿಕೆಯನ್ನು, ಒಂದು ಅಂತರಾಳದ ಭಾವನೆಗಳು? ಯಾಕಂದ್ರೆ ಸಾವಿನ ದವಡೆಯಲ್ಲಿದ್ದವರನ್ನು ರಕ್ಷಿಸುವಂಥದ್ದು ಅಷ್ಟು ಸುಲಭ ಅಲ್ಲ. ಅವ್ರು ಬದುಕ್ತಾರೆ ಅನ್ನುವಂಥದ್ದು ನಿಮ್ಗೇನೆ ಗೊತ್ತಿರಲ್ಲ ಅಂತ ಆದ್ರೆ ಅಂಥ ಸನ್ನಿವೇಶಗಳಲ್ಲಿ ಅವರು ಜೀವ ಮರುಜೀವ ಅಂತ ಕೊಟ್ಟಂತ ಒಂದು, ಆದ್ರೆ ಆ ಸಂದರ್ಭಗಳನ್ನು ನಿಮ್ಮಲ್ಲಿ ಹೇಗೆ ವ್ಯಕ್ತಪಡಿಸಿದ್ರು ಅವರು ವಿಶೇಷವಾಗಿ? ವಿಷಯ ಹೌದು, ಕರೆಕ್ಟ್. ಒಂದಂದ್ರೆ ನಾನು ಹೇಳಿದೆ ಅಲ್ಲ, ಎಲ್ಲ ದೇವರ ಇಚ್ಛೆ ಅದು ಖಂಡಿತ. ಅವರು ನಿನ್ನೆ ಬಂದು ನನ್ಗೆ ಹೇಳಿದ್ರು ಇದೊಂದು ಪುನರ್ಜನ್ಮವೇ ಅಂತ. ಮತ್ತೊಂದು ಜನ್ಮ ಖಂಡಿತ, ನಾನು ಹೇಳಿದೆ ಇದು ಖಂಡಿತ ಪುನರ್ಜನ್ಮವೇ. ನೀವು ಹೇಳಿದ್ದು ಸರಿ. ಒಂದು ನಿಮಿಷ ಹೆಚ್ಚು ಕಡಿಮೆ ಆದರೂ ಆ ಜನ ಖಂಡಿತ ಬದುಕ್ತಿರ್ಲಿಲ್ಲ. ಏನೋ ಒಂದು ದೇವರ ಲೀಲೆ, ಅವರ ಆಯುಷ್ಯ ಕಟ್ಟಿತ್ತು. ಮತ್ತೆ ಖಂಡಿತ ಇದು ದೇವರ ಒಂದು ಗಣಪತಿಯೇ ಮಾಡಿಸಿದ್ದು, ಅಂದ ಅವರ ಮಹಾಗಣಪತಿಯೇ ಇದೊಂದು ಒಂದು ಪವಾಡೆ ಮಾಡಿದ ಹಾಗೆ ಮಾಡಿದ್ದು. ಮತ್ತೆ ಭಾರಿ ಅವರಿಗೂ ಒಂದು ತುಂಬಾ, ಅವರ ತಾಯಿ ಬಂದಿದ್ರು, ಹೆಂಡತಿ ಬಂದಿದ್ರು, ಎಲ್ಲ ಒಂದೊಂದು ಮಾತ್ರ ಭಾರಿ ಎಲ್ಲ ಮಾತಾಡಿ ಭಾರಿ ಒಂದು ಕಳಕಳಿಯಿಂದ ಮಾತ್ರ ಒಂದು ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಹೋಗಿದ್ದಾರೆ. ನನಗೆ ಭಾರಿ ಸಂತೋಷ ಆಯ್ತು. ಎಸ್, ಈಗಾಗಲೇ ಒಂದು ಜೀವ ಹೋಗ್ತಾ ಇದೆ ಅಥವಾ ನೀರ್ಪಾಲು ಆಗ್ತಾ ಇದ್ದಾರೆ ಅಂತ ಹೇಳಿದಾಗ ಸಡನ್ಲಿ ಆಗಿ ಯಾರೂ ಕೂಡ ಆ ನೀರಿಗೆ ಧುಮುಕುವಂಥ ಕೆಲಸಗಳನ್ನು ಮಾಡೋದಿಲ್ಲ, ಅಂತ ಒಂದು ಧೈರ್ಯತೆ ಎಲ್ಲಿಂದ ಬಂತು? ಯಾಕಂದ್ರೆ ಎಲ್ಲರೂ ಅಲ್ಲಿ ತುಂಬ ಮಂದಿ ಇದ್ರು, ನೀವೊಬ್ಬರೇ ಇದ್ದದಲ್ಲ, ಆ ಸಂದರ್ಭಗಳಲ್ಲಿ ಬಹಳಷ್ಟು ಜನರು ಇದ್ರು. ಆ ಸಂದರ್ಭದಲ್ಲಿ ನೀವು ಮಾತ್ರ ಅದನ್ನು ಧೈರ್ಯವನ್ನು ಪ್ರದರ್ಶನ ಮಾಡಿದ್ರಿ ಅಥವಾ ಜೀವವನ್ನು ಉಳಿಸುವಂತ ಕೆಲಸಕ್ಕೆ ಮುಂದಾದ್ರಿ, ಇಂಥ ಒಂದು ಧೈರ್ಯ ಎಲ್ಲಿಂದ ಬಂತು ಆ ತಕ್ಷಣ? ಯಾಕಂದ್ರೆ ನಾನು ನೋಡ್ತಾ ಇದ್ದೇನೆ, ನೋಡ್ತಾ ಇದ್ದಾಗ ಅಲ್ಲಿ ಯಾರ್ದೊಂದು ಬೊಬ್ಬೆಡಿ ತರವಿನ ಯಾರೊಬ್ಬರು, ನದಿ ಕೂಡ ದೊಡ್ಡ ನದಿ ಅದು ಹರಿದೆ. ನನ್ಗೆ ಏನಾಯ್ತು ನನ್ಗೆ ಗೊತ್ತಿಲ್ಲ. ನನ್ಗೆ ಒಂದೇ ಉದ್ದೇಶ, ಅವರನ್ನೀಗ ಬದುಕಿಸ್ಬೇಕು ಅಷ್ಟೇ. ಒಂದೇ ಇತ್ತು ನನ್ಗೆ, ಒಂದೇ ಇದಿತ್ತು ನನ್ನ ಅಂದ್ರೆ ನಾನು ಏನ್ ಮಾಡ್ತೇನೆ ನನ್ಗೆ ಗೊತ್ತಿಲ್ಲ. ನನ್ಗೆ ಅವರಿಗೆ ಬದುಕಿಸ್ಬೇಕು ಅಷ್ಟೇ ಒಂದು. ಯಾಕಂದ್ರೆ ಮಗ ನನ್ನ ಮೇಲೆ ತೆಗೆದು ಹಾಕಿದ ತಕ್ಷಣ ನಾನು ಕೂಡ್ಲೆ ಹರಿಬಿಟ್ಟೆ. ನನ್ಗೆ ಏನು ಹಿಂದೆ ಮುಂದೆ ನಾನು ಏನು ವಿಚಾರ ಮಾಡಿಲ್ಲ, ಕೂಡ್ಲೆ ಹರಿದೇನೆ, ಕೂಡ್ಲೆ ಹೋಗಿದ್ದೇನೆ. ಹತ್ರ ಹತ್ರ ಹೋಗ್ಬೇಕು. ಒಂದು ನನ್ಗೆ ಅಲ್ಲಿ ಹೆದರಿಕೆ ಆದಂದ್ರೆ, ಅಂದ್ರೆ ನಾನು ನನ್ನ ಯೂನಿಫಾರ್ಮ್ ಮಡಿ ಬಟ್ಟೆಯಲ್ಲೇ ಇದ್ದೆ ನಾನು. ಅದೇ ನಮ್ಮ ಮಡಿ ಬಟ್ಟೆ ಉಟ್ಕೊಳ್ತೇವೆ, ಅದೇ ಬಟ್ಟೆಯಲ್ಲಿ ನಾನು ಹರಿದ್ದು. ನಮ್ಗೆ ಸ್ವಲ್ಪ ಈಜ್ಬೇಕಾದ್ರೆ ಕಷ್ಟ ಆಗ್ತದೆ, ನಾನೇನ್ ಮಾಡಿದೆ. ಅವರು ಒದ್ದಾಡ್ತಾ ಇರ್ಬೇಕಾದ್ರೆ ನನ್ನ ಈ ಬ್ರಹ್ಮಾಸ್ತ್ರ ಅದನ್ನು ಮಿಕ್ಕಿ ಅವರಿಗೆ ಕೊಡೋದ್ರಲ್ಲಿ ಮಾಡಿದ್ದು ನಾನು. ಬಟ್ಟೆ ಹಿಡಿದ್ರೆ ರಪ್ಪ ಹಾಕ್ಬೋದು, ನಾ ಅಲ್ಲಿ ಹತ್ರ ಹೋಗ್ಬೇಕಾದ್ರೆ ಜನ ಮುಳುಗಿಬಿಡ್ತು. ಬ್ರಹ್ಮಾಸ್ತ್ರ ಅಂದ್ರೆ ನಾವೊಂದು ಹೀಗೆ ಹಾಕೊಳ್ತೇವಲ್ಲ, ಅದನ್ನು ಗಂಟು ಬಿಚ್ಚೆ ನಾನು ಅವರಿಗೆ ಬಿಸಾಡುದ್ರಲ್ಲಿ ಇದ್ದೆ ನಾನು. ಆ ವಸ್ತ್ರವು ಕೂಡ ಹಾಗೆ ನಿಂತು ನೀವು ಹಾಗೆ ಹಾರಿದ್ದು ನಾನು, ಹಾಗೆ ಅಲ್ಲಿ ನಾನು ಯಾವ್ದನ್ನು ಬಿಸಿಲಿಲ್ಲ, ಹಾಗೆ ಹಾರಿದ್ದು ನಾನು. ಖಂಡಿತ ಇತ್ತು ಹಾಗೆ ಹಿಡಿಯುವುದು. ನೀವು ಒಂದು ಸಣ್ಣ ಕೋಲು ಕೊಟ್ಟರೆ ಹಿಡಿತಾರೆ. ಇದಕ್ಕೂ ಮೊದಲು ಒಂದು ಘಟನೆ ಆಗಿದೆ. ಅವಾಗ ಈ ಮೊಬೈಲ್ ಯಾವ್ದು ಇರ್ಲಿಲ್ಲ, ಈ ವಾಟ್ಸಪ್ ಮೊಬೈಲ್ ಗಳು ಯಾವ್ದು ಇರ್ಲಿಲ್ಲ. ಅಲ್ಲ, ಈಗ ನೀವು ಹೇಳುವಂತ ವಾಟ್ಸಪ್ ಗಳನ್ನೇ ನೋಡಿದ್ರೆ ಎಲ್ಲೋ ಆಕ್ಸಿಡೆಂಟ್ ಆಗ್ತದೆ, ಅದರ ಫೋಟೋಸ್ ಸೆಲ್ಫಿ ತೆಗೆಯೋದ್ರಲ್ಲಿ ಮಗ್ನರಾಗ್ತಾರೆ, ಅದೇ ಕೊಚ್ಚಿಕೊಂಡು ಹೋಗುವಂತದ್ದು ವಿಡಿಯೋ ಮಾಡ್ತಾರೆ ಹೊರತು ಯಾರು ರಕ್ಷಣೆಗೆ ಮಾಡುವಂತ ಒಂದು ಧೈರ್ಯವನ್ನು ಒಂದು ಪ್ರದರ್ಶನ ಮಾಡೋದಿಲ್ಲ ಅನ್ನೋದು ನಿಜವಾಗಿ ಮಾಡಿದ್ರು. ಎಸ್, ಈಗ ನೀವು ಮಾಡಿದಂಥದ್ದು ಒಂದು ಎಲ್ಲರಿಗೆ ಪ್ರೇರಣೆ. ಯಾಕಂದ್ರೆ ನೀವು ವಿಡಿಯೋವನ್ನು ಅಥವಾ ವಾಟ್ಸಪ್ ಗಳಲ್ಲಿ ಸೆಲ್ಫಿ ತೆಗೆಯೋದಕ್ಕಿಂತ ಜೀವವನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ತೋರಿಸಿಕೊಟ್ಟಿದ್ರಿ. ಹಾಗಾದ್ರೆ ನೋಡಿ, ಒಬ್ಬನನ್ನ ಮೇಲೆ ಹಾಕಿದಲ್ಲ, ಇನ್ನೊಬ್ಬನ ನೋಡ್ತಾ ಕೂತೊಳ್ಳಿಕ್ ಆಗ್ತದೆ. ಕೂಡ್ಲೆ ಹರಿದೆ ನಾನು, ನನ್ಗೆ ಅದ್ರಲ್ಲಿ ಅದೇ ಹೇಳಿದೆ ಅಲ್ಲ, ನನ್ಗೆ ಯಾವುದೇ ಒಂದು ಇದು ಬರಲಿಲ್ಲ. ನನ್ಗೆ ಹೆಂಡತಿ ಕೇಳಿಲ್ಲ ಮನೆಯಲ್ಲಿ, ನೀರಲ್ಲಿ ಹಾಕೋದಕ್ಕೆ ನೋಡ್ಲಿ ವಿಚಾರ ಮಾಡಿದ್ದೆ ಏನಾದ್ರೂ ಅಂತ. ಸತ್ಯವಾಗಿ ಹೇಳ್ತೇನೆ, ನನಗೆ ಯಾವುದೇ ವಿಚಾರ ಬರಲಿಲ್ಲ. ಅದು ಏನೋ ಒಂದು ಗಣಪತಿಯೇ ನಮ್ಮ ನಂದಾರದ ಗಣಪತಿಯೇ ನನಗೆ ಒಂದು ಪ್ರೇರೇಪಣೆ ಕೊಟ್ಟದ್ದು, ಒಂದು ಶಕ್ತಿ ಕೊಟ್ಟದ್ದು ಏನೋ ಇಲ್ಲದೆ ಒಂದು ಪವಾಡ ನಡೆದ ಹಾಗೆ ಆಗಿತ್ತು. ಅಂತೂ ನಾನು ಅಲ್ಲಿ ಹೋಗಿ ಅವನ ಮೇಲೆ ಹಾಕಿ ಇವತ್ತು ಜೀವ ಉಳಿದಿದೆ ಅವರದ್ದು, ನನಗೆ ಅದೇ ಒಂದು ಭಾರಿ ಸಂತೋಷ. ಖಂಡಿತವಾಗಿ ಹೇಳ್ತೇನೆ, ಭಾರಿ ತುಂಬಾ ಸಂತೋಷ. ಯಾವುದೇ ಪ್ರಶಸ್ತಿಗಿಲ್ಲ, ಅವರದ್ದು ಜೀವ ಉಳಿದದ್ದೇ ದೊಡ್ಡ ಪ್ರಶಸ್ತಿ, ದೊಡ್ಡ ಪ್ರಶಸ್ತಿ. ನೀವು ಹೇಳಿದ ಹಾಗೇನೆ ಮನೆಯವರು ಹೇಗೆ ಆ ಸನ್ನಿವೇಶಗಳನ್ನು ಹೇಗೆ ಸಮರ್ಥಿಸಿಕೊಂಡ್ರಿ ನೀವು ಆ ಸಂದರ್ಭದಲ್ಲಿ? ಯಾಕಂದ್ರೆ ಅವರು ಹೇಳುವಂತದ್ದು ಸರಿ, ಒಬ್ರು ಹಾರಿದ್ರು ಅಥವಾ ಒಬ್ರು ಜೀವ ಹೋಗ್ತಾ ಇದೆ, ನೀವು ನಿಮ್ಮ ಕುಟುಂಬ ಸಂಸಾರ ಅಥವಾ ನಿಮ್ಮ ಜೀವವನ್ನು ಎಲ್ಲಾದರೂ ಪರಿಗಣನೆಗೆ ತೆಗೆದುಕೊಂಡಿದ್ದೀರಾ ಅಥವಾ ಅದರ ಬಗ್ಗೆ ಆಲೋಚನೆ ಮಾಡಿದ್ದೀರಾ? ನೀವು ಹಾರಿದ್ರಿ ಅನ್ನುವಂಥದ್ದು ನಿಮ್ಮ ಮೇಲೆ ಕಾಳಜಿ ಇರುವಾಗ ಮನೆಯವರು ಮಕ್ಕಳು ಎಲ್ಲರೂ ಹೇಳುವಂಥದ್ದು.
ಆ ಸಂದರ್ಭದಲ್ಲಿ ಮನೆಯವರು ಹೇಗೆ ನಿಮ್ಗೆ ಪ್ರೇರಣೆ ಆದ್ರು? ಇಲ್ಲ ಇಲ್ಲ, ಅವರಿಗೆ ಒಂದು ಯಾರಿಗಾದ್ರೂ ಮನಸ್ಸಿಗೆ ಬರುವುದು ಸಹಜ ನೋಡಿ, ಹೆಂಡತಿ ಮಕ್ಕಳು ಅಂತ ಹೇಳಬೇಕಾದ್ರೆ ಮನೆಯವರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಲ್ಲರೂ ಜೀವ ಹೋಗುವಾಗ ನಮ್ಮನ್ನು ಕೂಡ ತಿಳಿತಾರೆ ಅವರು ಆ ಸಂದರ್ಭಗಳಲ್ಲಿ ನೀರಿನಲ್ಲಿ ಅನ್ನುವಂಥದ್ದು ಒಂದು ಅವರು ಕೇಳುವುದು ಸಹಜ. ಅದು ಆದ್ರೆ ಮಾತ್ರ ಅವರು ಬದುಕಿಸಿದ್ದನ್ನು ನೋಡಿ ಮತ್ತೆ ಅವರಿಗೂ ಅಷ್ಟೇ ಖುಷಿಯಾಗಿದೆ, ಖಂಡಿತ ಅವರಿಗೂ ಭಾರಿ ತುಂಬಾ ಖುಷಿಯಾಗಿದೆ. ಅದೊಂದು ಸಹಜ ಅಲ್ವಾ, ಯಾರಿಗೆ ಅದೊಂದು ಹೆಂಡತಿ ಮಕ್ಕಳಿಗೆ ಒಂದು ಒಮ್ಮೆ ಹೆಚ್ಚು ಕಡಿಮೆ ಆಗುದಾದ್ರೆ ನಿಜವಾಗ್ಲು ನಿಜವಾಗ್ಲು ಸರ್, ಯಾರು ಜವಾಬ್ದಾರಿ ಇದೆ? ಜನರು ಹಾಗೆ ಅದೇ ಹಾರ್ಲಿಕ್ಕೆ ಯಾರು ವಿಚಾರ ಮಾಡುದಿಲ್ಲ. ಈಗ ತುಂಬಾ ಜನ ಇರ್ತಾರೆ, ಅದು ತುಂಬಾ ಜನ ಆ ಸಂದರ್ಭಗಳಲ್ಲಿ ನೀವು ಹೇಳಿದಾಗೆ ಪಿಂಡ ಪ್ರದಾನ ಮಾಡುವಂತದ್ದು ಅಥವಾ ತುಂಬಾ ಜನ ಇರ್ತಾರೆ, ಆದ್ರೆ ನೀವು ಮಾತ್ರ ಹಾರ್ಬೇಕು ಅನ್ನುವಂಥದ್ದು ಏನಾದ್ರೂ ಬರ್ದಿತ್ತಾ ಅನ್ನುವಂಥದ್ದು ಕೂಡ ಖಂಡಿತ. ಮತ್ತೆ ನಮ್ಮ ನಾನು ಒಂದು ವಿಷಯ, ನಮ್ಮ ದೇವಸ್ಥಾನದಲ್ಲಿ ಉಮೇಶ್ ಮತ್ತೆ ಬೇಬಿ ಹೇಳುವಂತರು ಇಬ್ರು ಇದ್ದಾರೆ, ಅವರು ಅತ್ತದ್ದನ್ನು ನೋಡಿ ಅವರು ಕೂಗಿಕೊಂಡು ಬರ್ತಿದ್ರು. ಅಂದ್ರೆ ಲಾಸ್ಟ್ ಮೂಮೆಂಟ್ ಅವರದ್ದು, ಒಂದು ವ್ಯಕ್ತಿ ನೀರಲ್ಲಿ ಮುಳುಗಿದ ಮೇಲೆ ಮೂರು ಸಲ ನೀರು ಕುಡಿತಾನೆ, ಮೂರನೇ ಬಾರಿ ಮುಳುಗುದೆ ಮತ್ತೆ ಹೇಳುದಿಲ್ಲ. ಹಾಗೆ ಇದು ಎರಡನೇ ಸಲ ನೀರು ಕುಡ್ದು ನಾನು ಹತ್ರ ಬರ್ಬೇಕಾದ್ರೆ ಮೂರನೇ ಸಲ ನೀರು ಕೂಡ ಮುಳುಗಿದ್ದು ಆ ಜನ. ಕೂಡ್ಲೇ ಕೂಡ್ಲೆ ಅಂತಾಗಿದೆ ಅದು. ಇನ್ನೊಂದು ಒಂದು ನಿಮಿಷ ಹೋಗದಿದ್ರು ನನ್ಗೆ ಸಿಗ್ತಿರ್ಲಿಲ್ಲ. ಮತ್ತೆ ಅಲ್ಲಿ ಆದ್ರೂ ತುಂಬೆ ಡ್ಯಾಮ್, ಅಲ್ಲಿ ತುಂಬೆ ಡ್ಯಾಮ್ ಇದೆ, ಅಲ್ಲಿ ಹಿಡಬೇಕಿತ್ತು ಅವರನ್ನು. ಖಂಡಿತ ಅದರಲ್ಲಿ ಅನುಮಾನ ಇದೆ, ಯಾಕಂದ್ರೆ ಫಸ್ಟಿಗೆ ನನಗೆ ಸಿಕ್ಕಿಲ್ಲ ಅವರು, ಎರಡನೇ ಸರ್ತಿ ಸ್ವಲ್ಪ ಅಡಿಗೆ ಹೋದಾಗ ನಾನು ಅವರು ಸಿಕ್ಕಿದ್ರು, ರಪ್ಪ ಹೇಳ್ದೆ ಹಾಕಿದೆ ಮೇಲೆ. ಹಾಗೆ ಆ ಸಂದರ್ಭದಲ್ಲಿ ನೀವು ಮೇಲಕ್ಕೆ ಎತ್ತಾಗ ಅಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು? ಅಲ್ಲಿ ಸ್ವಲ್ಪ ಕಷ್ಟ ಆಗಿದೆ ನನಗೆ, ಅಂದ್ರೆ ಕೆಸರು ಒಂದಂದ್ರೆ ಬದಿಯಲ್ಲೇ ಬದಿಗೆ ಬಂದ ಮೇಲೆ ಆಚೆ ಬದಿ ಜನರಿಗೆ ಬರ್ಲಿಕ್ಕೆ ಆಗುದಿಲ್ಲ, ಈಗ ಅಂದ್ರೆ ಡ್ಯಾಮ್ ತುಂಬಿದ್ದಾರೆ. ಹಾಗೆ ನಾನು ನಡ್ಕೊಂಡು ಅವರನ್ನು ಹಿಡ್ಕೊಂಡು ನಡ್ಕೊಂಡು ಇಷ್ಟಿಷ್ಟು ಕೆಸರು ಅದರಲ್ಲಿ ಅವರನ್ನು ಹೀಗೆ ಇಟ್ಟಿದ್ದೆ ನಾನು, ಅವರ ಮುಖ ನೀರಿಗೆ ತಾಕ್ತಾ ಉಂಟು. ಆದ್ರೆ ನನಗೂ ಕಾಲು ತೆಗಿಬೇಕಲ್ಲ ಕೆಸರಿಂದ, ಹಾಗೆ ಮಾಡ್ತಾ ನಾನು ಸಾಧಾರಣ ಒಂದು ಅರ್ಧ ಪರ್ಲಂಗ್ ಬಂದಿದ್ದೇನೆ. ಹಾಗೆ ಮತ್ತೆ ಅಲ್ಲಿ ಒಂದು ಕಲ್ಲಿನ ಮೇಲೆ ಜನ ಎಲ್ಲ ಇದ್ದಾರೆ, ಮತ್ತೆ ಎಲ್ಲ ಬಂದು ಹಿಡ್ದು ಎಲ್ಲರೂ ಸೇರಿ ತಗೊಂಡು. ಅಷ್ಟು ನನಗೆ ಸ್ವಲ್ಪ ಕಷ್ಟ ಆಗಿದೆ ನನಗೆ ಬರ್ಬೇಕಾದ್ರೆ. ಆದ್ರೆ ಆ ಮೂಮೆಂಟ್ ಅದು ಆಯ್ತು ಹೇಗೆ ಏನು ಹೇಳುವಂತ ಅದೇ ಹೇಳಿದೆ ಅಲ್ಲ, ಎಲ್ಲ ದೇವರ ಆಟ ಇದು. ಖಂಡಿತ ಅವರು ಕೊಟ್ಟದ್ದು ಶಕ್ತಿ, ಏನು ಕೀರ್ತಿ ಇದ್ರು ಆ ದೇವರಿಗೆ. ಎಸ್ 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 ಖಂಡಿತ. ಅಲ್ಲ, ನೀವು ಒಂದು ಕಡೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿ ಈಜ್ತಾ ಇರುವಂತ ಆ ಸನ್ನಿವೇಶಗಳು ಆ ದಿನಗಳು ಇದೀಗ ಅಷ್ಟು ಪ್ರಯೋಜನ ಬಂತು. ಎರಡು ಜೀವಗಳನ್ನು, ಅಮೂಲ್ಯ ಜೀವಗಳನ್ನು ಒಮ್ಮೆ ಹೋದ್ರೆ ಬರೋದಿಲ್ಲ, ಆ ವ್ಯಕ್ತಿಯನ್ನು ಬಳಸಲಿಕ್ಕೆ ಎಷ್ಟು ಹಣ ಕೊಟ್ಟರು ಸಾಧ್ಯ ಆಗುದಿಲ್ಲ, ಆದ್ರೆ ಆ ಕ್ಷಣದಲ್ಲಿ ಕ್ಷಣ ಮಾತ್ರದಲ್ಲಿ ನೀವು ಒಂದು ರಕ್ಷಿಸುವಂತ ಕೆಲಸವನ್ನು ಮಾಡಿದ್ರಿ. ಆ ನಿಮ್ಮ ವಿದ್ಯೆ ಇವತ್ತು ಸದುಪಯೋಗ ಆಗಿತ್ತು ಅನ್ನುವಂಥದ್ದು ಖುಷಿ ತರಲಿಲ್ವಾ ಆ ಸಂದರ್ಭ? ಖಂಡಿತ ಖಂಡಿತ ಬಂದಿದೆ. ಅಂದ್ರೆ ನನ್ಗೆ ಇದು ಇಷ್ಟೆಲ್ಲ ವಿಚಾರಗಳು ಬಂದದೇ ಯಾವಾಗ ನಿಮಗೆ ಹೇಳಿದ ಕೇಳುದು ನಾನು, ಅವ್ರು ಒಂದು ಗಂಟೆಗೆ ಹಾಸ್ಪಿಟಲ್ ಇಂದ ಫೋನ್ ಅಂತಲ್ಲ ಬದುಕಿದ್ದಾರಂತ, ಅವಾಗ ಇದೆಯಲ್ಲ ನೀವು ಹೇಳಿದೀಗ ನಾನು ಕಲಿತ ವಿದ್ಯೆ ಸಾರ್ಥಕ ಅವಾಗ ನನ್ನ ಖುಷಿ ತಂದದ್ದು, ಒಂದು ಜೀವವನ್ನು ಉಳಿಸಿದೆ ಅನ್ನುವಂಥದ್ದು ಆ ದೃಷ್ಟಿಯಿಂದ. ಹೌದು ಹೌದು ಖಂಡಿತ ಖಂಡಿತ. ನಿಮ್ಗೆ ಆ ಸಂದರ್ಭದ ಬಾಲ್ಯ ಸ್ಥಿತಿಗಳಲ್ಲಿ ಅಥವಾ ಆ ಬಾಲ್ಯ ದಿನಗಳಲ್ಲಿ ಆ ಈಜು ಕಲೀಲಿಕ್ಕೆ ಪ್ರೇರಣೆ ಯಾರು ಅನ್ನುವಂಥದ್ದು ಈಗ ನೆನಪಾಗ್ತದೆಯಾ ಅವರು? ಅದು ಅಲ್ಲ, ಇದಕ್ಕೆ ಕಲಿಸಿದವರಂದೇ ಇಲ್ಲ, ನಾವೇ ಕಲ್ತದೆಯಲ್ಲ. ನಾವೊಂದು ಹುಡುಗರು ಎಲ್ಲ ಸರಿ ಕಾಳಿ ದೊಡ್ಡ ನದಿ, ಅದು ಕಾಳಿ ನದಿ, ಅಲ್ಲಿ ಸಾಯಂಕಾಲ ಬೆಳಿಗ್ಗೆ ಆಟ ಆಡುದು, ನೀರಲ್ಲಿ ಮುಳುಗಿ ಒಳಗಿಂದ ಹೋಗುದು, ಹೀಗೆ ಸುಮಾರು. ಅಲ್ಲಿಯೂ ಹಾಗೆ ನಾನು ಸಾಧಾರಣ ಒಂದು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಒಬ್ರು ತರಕಾರಿಯ ಅಂಗಡಿಯವರ ಸಣ್ಣ ಮಗು, ಅವರಿಗೆ ಈ ಡಬ್ಬ ಕಟ್ಟಿ ಅವರು ಬಿಡುದು ನದಿಯಲ್ಲಿ ಈಜಾಡ್ಲಿಕ್ಕೆ, ಡಬ್ಬದ ಮೂಲಕ ಅದು ತೇಲ್ತಾ ಇರುತ್ತೆ. ಹೌದು, ಅವರು ತೇಲ್ತಾ ಇರ್ತಾರೆ, ಆಟ ಆಡ್ತಾರೆ. ಒಂದು ಮಗು ಹಾಗೆ ನೋಡ್ತಾ ಇದ್ದೇನೆ ನಾನು, ಡಬ್ಬ ಮುಳುಗಿದೆ, ಮಗು ಹೀಗೆ ಹೀಗೆ ಆಗ್ತಾ ಉಂಟು. ಹೀಗೆ ನನ್ಗೆ ಡೌಟ್ ಬಂತು, ಎಂತದೋ ಗಡಿಬಿಡಿ ಆಗಿದೆ ಅಂತ. ಹತ್ರ ಹೋಗಿದ್ದೇನೆ, ಡಬ್ಬದಲ್ಲಿ ನೀರು ತುಂಬಿದೆ, ಅದು ಹೊಟ್ಟೆ ಡಬ್ಬ, ಡಬ್ಬದಲ್ಲಿ ನೀರು. ಅಲ್ಲಿಯೂ ಹಾಗೆ ಒಂದು ಇನ್ನೊಂದು ಎರಡು ನಿಮಿಷ ಹೋಗುದಾದ್ರೆ ಡಬ್ಬ ಮುಳುಗ್ತದೆ, ಹೇಳಿದ್ದಿತ್ತು ಮಗುವಿಗೆ, ಮಗು ಸಣ್ಣ ಮಗು. ಹಾಗೆ ಕೂಡ್ಲೆ ಅವನನ್ನು ಹೇಳಿದ್ದು ಹಂಗೆ, ಅವಾಗ್ಲೂ ಹಾಗೆ ಆ ತರಕಾರಿ ಅಂಗಡಿಯವರು, ನಾನು ಸಣ್ಣ ಪ್ರಾಯ ನಂದು, ಅವರು ಆ ಸಂದರ್ಭದಲ್ಲಿ ನೀವು ಎಲ್ಲಿ ಬೆಳಗಾಮ ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ನಿಮ್ಮ ಒಂದು ಕೈಯಲ್ಲಿ ಜೀವ ರಕ್ಷಣೆ ಆಗಿದೆ. ಇದೆಲ್ಲ ಮೊಬೈಲ್ ಎಂಥದ್ದು ಇರ್ಲಿಲ್ಲ ಅವಾಗ. ಅವರು ತರಕಾರಿ ಅಂಗಡಿಯವರು ನನ್ನನ್ನು ಹೆಗಲ್ ಮೇಲೆ ಕುತ್ಕೊಂಡು ಒಂದು ಅಲ್ಲಿ ಒಂದು ದೇವಸ್ಥಾನ ಉಂಟು, ಅಲ್ಲಿ ಮೂರು ಸುತ್ತು ತಂದಿದ್ದಾರೆ. ಆ ಸಂದರ್ಭದಲ್ಲಿ ಅದು ಎಷ್ಟೇ ಎಷ್ಟು ವರ್ಷದಲ್ಲ ಹಿಂದೆ ಆಗಿರ್ಬೋದು? ಸಾಧಾರಣ ನನ್ನ ಅಂದಾಜು ಅದೇ 82-83 ಆ ಸಂದರ್ಭಗಳಲ್ಲಿ ಆದಂತಹ ಸಮಯದಲ್ಲೇ ಇರ್ಬೋದು. ನಾನು 8th class ಇರುವಾಗ ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿತ್ತು ಅನ್ನುವಂಥದ್ದು. ಮತ್ತು ಇಲ್ಲಿಯೂ ನಂದಾವರದಲ್ಲಿ ಒಂದಾಗಿದೆ ಒಂದು. ಎಸ್, ನಿಮ್ ಜೊತೆ ಮಾತಾಡ್ತೇನೆ. ಎಸ್, ಪುಟ್ಟ ವಿರಾಮ, ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ.
ವಿರಾಮದ ಬಳಿಕ ಜೀವರಕ್ಷಕ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಪ್ರಕಾಶ್ ಮಾರಟ್ಟಿ ಅವರ ಜೊತೆ ಮಾತಾಡ್ತಿದ್ವಿ. ಅವರ ಜೀವನ ಮತ್ತು ಅವರು ಕಾಳಿ ನದಿಯಲ್ಲೇ ಅವರ ಈಜು ಕಲ್ತಿದ್ರು, ಮತ್ತು ನಂದಾವರದಲ್ಲೂ ಕೂಡ ಈ ಹಿಂದೆ ಕೂಡ ಇನ್ನೊಂದು ಘಟನೆ ನಡೆದಿತ್ತು ಅನ್ನುವಂಥದ್ದು ಕೂಡ ಅವರು ಉಲ್ಲೇಖ ಮಾಡ್ತಿದ್ರು, ಏನಂತ ತಿಳ್ಕೊಳ್ಳೋಣ. ಎಸ್, ನೀವು ಹೇಳ್ತಾ ಇದ್ರಿ ನಂದಾವರದಲ್ಲಿ ಈ ಹಿಂದೆ ಕೂಡ ಒಂದು ಘಟನೆ ನಡೆ. 1999 ಸೇರಿದ್ದು ನಾನು ನಂದಾವರದಲ್ಲಿ ದೇವಸ್ಥಾನದಲ್ಲಿ. ಅದರ ನೆಕ್ಸ್ಟ್ ಅಂದರೆ 2000 ಇಸ್ವಿಯಲ್ಲಿ ಅಲ್ಲಿಯ ಮುಸ್ಲಿಮ್ಸ್ ಹೆಂಗಸರೆಲ್ಲ ಬಟ್ಟೆ ತೊಳಿಯಲಿಕ್ಕೆ ಬರುವವರು, ಬಟ್ಟೆ ಒಗಿಲಿಕ್ಕೆ ನದಿ ಬದಿಗೆ ಬರುವಂತದ್ದು. ಅವರು ಬರಬೇಕಾದ್ರೆ ಅವರೊಟ್ಟಿಗೆ ಒಂದು 4-5 ಮಕ್ಕಳು, ಸಣ್ಣ ಮಕ್ಕಳು. ಇವರು ಬಟ್ಟೆ ತೊಳಿತಾ ಇದ್ದಾರೆ, ಇವರು ಆಟ ಆಡ್ತಾ ಇದ್ದಾರೆ. ಹೆಚ್ಚು ನೀರಿರಲಿಲ್ಲ, ಆದರೆ ಮಕ್ಕಳಿಗೆ ಸಾಕೋದು. ಹಾಗೆ 4 ಮಕ್ಕಳು ಆಟ ಆಡಬೇಕಾದ್ರೆ ಒಂದು ಮಗು ಮೇಲೆ ಕೆಳಗೆ ಆಗ್ತಾ ಉಂಟು ನೀರಿನಲ್ಲಿ. ಹೌದು, ನಾನು ಏನೋ ಒಂದು ಆ ನದಿ ಸಡಿಗೆ ಮೇಲೆ ದೇವಸ್ಥಾನ ಅಲ್ಲೇ ಮೇಲೆ ದೇವಸ್ಥಾನ ಅಲ್ಲೇ ಒಂದು ಹೀಗೆ ನೋಡ್ತಾ ಇದ್ದೇನೆ. ನನಗೆ ಒಂದು ಸ್ವಲ್ಪ ಊಪ ಡೌಟು, ಯಾಕಂದ್ರೆ ಇಂತಹ ಕೇಸುಗಳಲ್ಲಿ ನನಗೆ ಒಂದು ಗೊತ್ತಿದ್ದದ್ದು. ಹಾಗೆ ನಾನು ನೋಡ್ತಾ ಇದ್ದೇನೆ, 2-3 ಸಲ ಮಗು ಮೇಲೆ ಕೆಳಗೆ ಆಗ್ತಾ ಉಂಟು. ಕೂಡ್ಲೆ ನಾನು ಹೋದೆ ಅಲ್ಲಿ, ಹೋಗಿ ಹೆಂಗಸ ಹೇಳಿದೆ, ಕನ್ನಡದಲ್ಲಿ ಹೇಳಿದೆ, ನೋಡಿ ಎಂತ ಆಗ್ತದೆ ನೋಡಿದ್ರೆ ಇಲ್ಲಿ ನೋಡಿ ಒಮ್ಮೆ ಅಷ್ಟು ಅಷ್ಟರಲ್ಲಿ ಅವರು ಮತ್ತೆ ಎಳ್ದು ಮಗುವಿಗೆ ತೆಗೆದು ಇಲ್ಲಿ ಇಟ್ಟ ನಾನು. ಅಲ್ಲಿ ಕಲ್ಲು ಉಂಟು, ನಮ್ಗೆಲ್ಲ ಇಲ್ಲಿ ತನಕ ನೀರು ಅಷ್ಟೇ. ಆ ಹೆಂಗಸದ್ದು ಪ್ರತಿಕ್ರಿಯೆ ಏನಿಲ್ಲ, ಮಗುವಿಗೆ 2 ಬಡಿದ್ರು ಆಯ್ತು, ಮುಗಿತು. ಅವ್ರ ಮನೆಗೆ ಹೋಗಿ ಸಮೇತ ಆ ವಿಷಯ ಹೇಳಿರ್ಲಿಕ್ಕಿಲ್ಲ, ಮನೆಯಲ್ಲಿ ಅವ್ರಿಗೆ ಏನಾದ್ರು ಬೈದ್ರೆ ಅನ್ನೋ ಸನ್ನಿವೇಶಗಳು ಮುಗಿತು. ಹಾಗಾದ್ರೆ ನಿಮ್ಮ ಇದು ಒಂದು 4ನೇ ಜೀವ ರಕ್ಷಣೆಯ ಒಂದು ಅಷ್ಟು ಕ್ರಮಗಳು ಸಣ್ಣ ಪ್ರಾಯದಿಂದ ಈಗ ನೋಡಿದ್ರೆ 4ನೇ ಸನ್ನಿವೇಶ ಅಂತ ಹೇಳ್ಬಹುದು. ಎಸ್, ನೀವು ಹೇಳಿದಾಗಿನ ಆ ಧೈರ್ಯ ಹೇಗೆ ಬಂತು, ಮತ್ತೆ ನಿಮ್ಗೆ ಅಷ್ಟು ಈಜು ಕಲ್ತಿರುವಂತದ್ದು ಅಥವಾ ನೀವು ಇನ್ನೂ ಪ್ರಾಕ್ಟೀಸ್ ಇಲ್ಲ ಕೂಡ ಅದನ್ನು ಮುಂದುವರಿಸ್ತಾ ಇದ್ರಾ, ಈಜು ಮಾಡ್ತಾ ಇದ್ರ? ಇಲ್ಲ, ನಮ್ಗೆ ಅಂದ್ರೆ ನಾವು ಈ ಮಳೆಗಾಲದಲ್ಲಿ ಸಮೇತ ನಮ್ಗೊಂದು ಆಟದ ಹಾಗೆ ಅದೊಂದು ಈ ನೀರು ಮಳೆಗಾಲದಲ್ಲಿ ಹರಿತಾ ಇರ್ತದಲ್ಲ ನೀರು, ಅಂತದ್ರಲ್ಲಿ ಸಮೇತ ನಾವು ಹಾರುದು, ಅಲ್ಲಿ ಹಾರಿದಾಗ ಅಲ್ಲಿ ಒಂದು ಈಜುಕೊಂಡು ಬಂದು ಇದೆಲ್ಲ ನಮ್ಗೆ ಒಂದು ಒಂದು ಹುಚ್ಚು, ಒಂದು ಆಟ ಮೊದ್ಲಿಂದ ಅದರಲ್ಲಿ ನಮ್ಗೆ ಒಂದು ಗೊತ್ತಿದೆ ಅದರಲ್ಲಿ. ಹಾಗೆ ನೀರಿನ ವಿಷಯದಲ್ಲಿ ಪ್ರತಿಯೊಂದು ನಮ್ಗೆ ಒಳಗೆ ಹೋದ್ರೆ ಹೇಗೆ, ಅಥವಾ ಒಂದು ಕಡೆ ಹಾರಿದ್ರೆ ಎಲ್ಲಿ ಹೊರ ಬರ್ಬೇಕು, ಅಥವಾ ಒಬ್ಬರನ್ನು ಹಿಡಿದ್ರೆ ಅವರನ್ನು ಹೇಗೆ, ಈಗ ನಾವು ಒಬ್ಬರನ್ನು ಹಿಡ್ದೇವ್ ಅಂತ ತಿಳ್ಕೊಳ್ಳಿ, ಹಾಗೆ ಹಿಂದೆ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನೀರಿನ ಸೆಳೆತಾ ಇರ್ತದೆ. ಅವರನ್ನು ಇಟ್ಕೊಂಡೊಂದು ಬದಿಗೆ ಒಂದು ಸೈಡಿಗೆ ಹೋಗುದು, ಇದೆಲ್ಲ ನಾವೊಂದು ಎಲ್ಲ ಆಟದ ಹಾಗೆ ಮೊದಲು ಕಲ್ತ್ಕೊಂಡು ಬಂದವರು. ಒಂದು ಸಣ್ಣ ಪ್ರಾಯದಲ್ಲೇ ನಾವು ನಮ್ಮ ಮಕ್ಕಳೇ ನಾವು ಒಂದು ಇಂಥ ಗೇಮ್ಗಳಲ್ಲಿ ಆಡ್ತಿದ್ದೆವು. ಅಂತ ಫ್ರೆಂಡ್ಸ್ ಈಗಲೂ ನಿಮ್ಮ ಜೊತೆ ಇದಾರಾ? ಯಾಕಂದ್ರೆ ಈ ಸನ್ನಿವೇಶಗಳು ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚಿಕೊಂಡಿದ್ದೀರಾ? ಖಂಡಿತ ಖಂಡಿತ, ನನಗೆ ಫೋನ್ಗಳು ಸಮೇತ ಬಂದಿದೆ. ಹೇಗೆ ಅನಿಸ್ತು ಆವಾಗ ಆ ದಿನಗಳು? ಪಾವನ ಸಮಾಜದಲ್ಲಿ ಇನ್ನೊಬ್ರು ನನ್ನ ಮಾವನ ಮಗ ಒಬ್ರು ಇದ್ದಾರೆ, ಹಾಗೆ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಒಬ್ರು ಹೀಗೆ ಕೆರೆಯಲ್ಲಿ ಒಂದು ಆಟ ಆಡ್ಬೇಕಾದ್ರೆ ಫ್ಯಾಮಿಲಿ ಮೆಂಬರ್ಸ್ ಒಬ್ರು ಅವರೊಮ್ಮೆ ಮುಳುಗಿದ್ರು. ಹಾಗೆ ನಾನು ಮತ್ತೆ ನನ್ನ ಮಾವನ ಮಗ ಸೇರಿ ಇಬ್ರು ಒಬ್ಬರನ್ನ ಮೇಲೆ ಹಾಕಿದ್ರು. ಸರಿ ಸರಿ, ಅದು ಇವತ್ತಿಗೂ ಮೊನ್ನೆ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ನನಗೆ ನಿಜವಾಗಿ ಅದು ನೆನಪಿರಲಿಲ್ಲ, ಆದ್ರೆ ಆ ವ್ಯಕ್ತಿ ನನಗೆ ಫೋನ್ ಮಾಡಿ ಹೇಳಿದ. ಈಗ ನೀವು ಮಾಡಿದಂತ ಆ ದಿನಗಳ ಎಲ್ಲ ಯಶೋಗಾತಿಗಳು ಅಥವಾ ಕೆಲಸಗಳು ಆ ಜೀವನ ಈಗ ನೆನಪಾಗ್ತದೆ, ಈ ಸನ್ನಿವೇಶಗಳು ನೆನಪಾಗ್ತಾ ಇದೆ, ನೆನಪಾಗ್ತಾ ಇರುವಂತದ್ದು ಅಂತ. ನೀವು ಅರ್ಚಕ ವೃತ್ತವನ್ನು ಆರೈಸಿಕೊಂಡಿರುವಂತವ್ರು, ನಿಮ್ಗೆ ಆವಾಗ ನೀವು ಅನಿಸ್ಬೋದು, ನೀವು ಬಹಳಷ್ಟು ಕಟ್ಟುಪಾಡುಗಳು, ನಮ್ಮದೇ ಆದಂತಹ ಸಿದ್ಧಾಂತಗಳು, ಸನಾತನ ಧರ್ಮದ ಒಂದು ಅನುಯಾಯಿಗಳಾಗಿ ಬಹಳಷ್ಟು ಕೆಲಸಗಳನ್ನು ಜವಾಬ್ದಾರಿಯುತ ಮಾಡ್ತಾ ಇರುವಂತದ್ದು, ಆ ಸನ್ನಿವೇಶಗಳಲ್ಲಿ ಈ ಒಂದು ನದಿಗೆ ಹಾರುವಂತದ್ದು ಎಲ್ಲವನ್ನು ಮರ್ತಿದ್ರ ಆ ಸಂದರ್ಭ? ನಾನೊಬ್ಬ ಅರ್ಚಕನ, ನಾನು ಜೀವ ರಕ್ಷಣೆ ಮಾಡಬಹುದಾ? ನೀವು ನೋಡಿರ್ಬೋದು ಬಹಳಷ್ಟು ಗ್ಯಾಪ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ, ಅದರ ಹತ್ತಿರವೂ ಹೋಗುವಂತ ವೃತ್ತಿ ಇರೋದಿಲ್ಲ. ಆದ್ರೆ ನೀವು ಅರ್ಚಕ ವೃತ್ತಿಯಲ್ಲಿ ಇದ್ದುಕೊಂಡು ಆ ಒಂದು ಜೀವ ರಕ್ಷಣೆ ಮಾಡುವಂತ ಕೆಲಸಗಳಿಗೆ ತೊಡಗಿಕೊಂಡಿರುವಂತದ್ದು, ನಿಮಗೆ ವೃತ್ತಿ ಅಡ್ಡಿ ಬಂದಿಲ್ವಾ ಅಂತ? ಅಲ್ಲಿ ನೋಡಿ, ನಾನು ಹೆಚ್ಚಾಗಿ ದೇವಸ್ಥಾನದ ಒಳಗೆ ಬೇರೆ ಈ ಪೂಜೆಗಳಲ್ಲಿ ಇರ್ತೇನೆ ನಾನು, ಸತ್ಯನಾರಾಯಣ ಪೂಜೆ ಅಥವಾ ಯಾವುದೇ ಬೇರೆ ಪೂಜೆಗಳಲ್ಲಿ. ಪೂಜೆಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದಂದ್ರೆ ಅದೇ, ನಾವು ಮಧ್ಯದಲ್ಲಿ ಎದ್ದು ಹೋಗುದಿಲ್ಲ. ಈಗ ಒಂದು ಒಬ್ರು ಪಾರ್ಟಿ ಪೂಜೆ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಹೋಗುದಿಲ್ಲ ನಾನು, ಅಂದ್ರೆ ಅಂತ ಪೊಸಿಷನ್ ಬರ್ಲಿಲ್ಲ, ಮತ್ತೆ ಸರಿಯೂ ಅಲ್ಲ ಎದ್ದು ಹೋಗುದು. ಆ ಸಮಯದಲ್ಲಿ ನಾನು ಹೊರಗಿದ್ದ ಕಾರಣ ಇದೊಂದು ಈ ಒಂದು ಸನ್ನಿವೇಶಗಳಲ್ಲಿ ನೀವು ಪಾಲ್ಗೊಳ್ಳುವಂತ ಆಸ್ಪದ ಸಿಕ್ತು ನನಗೆ. ಇಲ್ಲದಿದ್ರೆ ಅದೇ ಹೇಳಿದೆ ಅಲ್ಲ, ನನಗೆ
ನಾನು ಒಳಗಿರುವುದಾದ್ರೆ ಏನಾಗ್ತಿತ್ತ ಏನ ಅದು ಹೇಳಲಿಕ್ಕೆ ಬರ್ತಿರ್ಲಿಲ್ಲ. ಅದೊಂದು ನನಗೆ ಭಾರಿ ಸಂತೋಷ. ಮತ್ತೆ ಅದು ಹೇಳಿದೆ ಅಲ್ಲ, ಎಲ್ಲ ದೇವರ ಪ್ರೇರಣೆ ಇಲ್ಲದೆ ಯಾವುದು ಖಂಡಿತ ನಡೆಯುವುದಿಲ್ಲ. ಅಲ್ಲ, ಬಹಳಷ್ಟು ವಿಚಿತ್ರ ಏನಂದ್ರೆ, ಅರ್ಚಕರು ಒಬ್ರು ಈಜು ಕಲಿತು ಒಬ್ರು ಜೀವನವನ್ನು ದಾನ ಮಾಡಿದ್ದಾರೆ ಮತ್ತೊಮ್ಮೆ ಅನ್ನುವಂಥದ್ದು ಬಹಳಷ್ಟು ಎಲ್ರಿಗೂ ಒಂದು ಅಚ್ಚರಿ ಪಡುವಂತ ವಿಚಾರ. ಯಾಕಂದ್ರೆ ನೀವು ನೋಡಿರ್ಬೋದು, ಬೆಸ್ತರಾಗಿರ್ಬೋದು, ಮತ್ತೆ ಒಬ್ಬರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಈಜಿನಲ್ಲಿ ಅದರಲ್ಲೇ ತೊಡಗಿಕೊಳ್ತಾ ಇರ್ತಾರೆ. ಯಾಕಂದ್ರೆ ಮತ್ಸ್ಯ ಇದರ ತರ ಬೇಟೆ ಮಾಡುವಂತದ್ರಲ್ಲಿ ತೊಡಗಿಕೊಳ್ಳುವಂತವ್ರು. ಆದ್ರೆ ಇದನ್ನು ಹೊರತುಪಡಿಸಿ ಅರ್ಚಕರು ಒಬ್ರು ಬಹಳಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದೊಂದು ನಿಮ್ಗೆ ನಿಮ್ಮ ವರ್ಗದವರಿಂದ ಹೇಗೆ ಪ್ರೇರಣೆ ಸಿಕ್ತು, ಅಥವಾ ಅರ್ಚಕ ವೃದ್ಧದಿಂದ ಆಗಿರ್ಬೋದು, ನಿಮ್ಮ ಸಹಪಾಠಿಗಳಿಂದ ಆಗಿರ್ಬೋದು, ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ಹೇಗೆ ನಿಮ್ಮನ್ನು ಗೌರವಿಸ್ತಾ ಹೇಗೆ ಅನಿಸ್ತು ಆ ಸಂದರ್ಭದಲ್ಲಿ? ಈ ನಮ್ಮ ಚಿತ್ಪಾವನ ಈಗ ಇಲ್ಲಿಗೆ ಬರ್ಲಿಕ್ಕೆ ಇವತ್ತು ಕಾರಣ ನಮ್ಮ ಚಿತ್ಪಾವನ ಸಮಾಜದವರೇ. ಎಸ್, ನಾನು ಯಾವುದೋ ಒಂದು ಯಾವ ಆಸೆಯನ್ನು ಇಟ್ಕೊಂಡಿಲ್ಲ ಅಥವಾ ಯಾವೊಂದು ಹೆಸರು ಬರಬೇಕಂತ ಮಾಡಿದ್ದು ಅಲ್ಲ, ಅದು ಅಲ್ಲ. ಏನೋ ಒಂದು ಘಟನೆ ನಡೆದು ಹೋಯಿತು, ಅದರಿಂದ ನಾನು ಕಲಿತಂತಹ ವಿದ್ಯೆ, ಒಂದು ಈಜು ವಿದ್ಯೆ, ಅದರಿಂದ ಎರಡು ಪ್ರಾಣವೂ ಉಳಿಯಿತು, ಅದೇ ನನಗೆ ತುಂಬ ಸಂತೋಷವಂಥದ್ದು. ಆದರೆ ನಮ್ಮ ಇಡೀ ಚಿತ್ಪಾವನ ಸಮಾಜದಲ್ಲಿ ನೀವು ಹೇಳಿದ ಹಾಗೆ ಒಂದು ಅರ್ಚಕ ವೃತ್ತಿ ಮಾಡಿಕೊಂಡು ಇದ್ದವರ ಕೈಯಿಂದ ಒಂದು ಎರಡು ಪ್ರಾಣ ಬದುಕಿತು ಅಂದ್ರೆ ನಿಜವಾಗಿ ಚಿತ್ಪಾವನ ಸಮಾಜ. ಯಾಕಂದ್ರೆ ಹೋಮ ಹವನಾದಿಗಳನ್ನು ಮಾಡಿ ಎಲ್ಲಾದ್ರ ಜೀವ ಉಳಿಸಬಹುದು, ಗ್ರಹಚಾರಗಳನ್ನು ಕಳಿಬಹುದು ಅನ್ನುವಂಥಕ್ಕಿಂತ ಹೊರತುಪಡಿಸಿ ನಮ್ಮಿಂದ ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ನೀವು ತೋರ್ಪಡಿಸಿ. ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ ಏನಂದ್ರೆ, ಒಂದು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಅಂದ್ರೆ ಒಂದು ಒಂದು ಆಸ್ತಿಯೇ ನೋಡಿ, ದೇವಸ್ಥಾನದ ದೊಡ್ಡ ಅಲ್ವಾ. ಈಗ ಅವರದ್ದು ಉತ್ತರ ಕ್ರಿಯೆ ಅವತ್ತು ಇತ್ತು ಅಲ್ಲಿ, ಹಾಗಾಗಿ ಅವರೊಂದು ನಮ್ಗೆ ಬೇಕಾದವರು ನೋಡಿ, ಅಂಥವರೇ ಒಂದಲ್ಲಿ ನೀರಲ್ಲಿ ಹೋಗ್ತಾ ಇದ್ದಾರೆ ಅಂತ ನಮ್ಗೆ ಕಣ್ಮುಜೆ. ಹಾಗೆ ನಾನು ರಪ್ಪ ಹರಿದ್ದೇನೆ ಕೂಡಲೇ. ನಾನು ಹಿಂದೆ ಮುಂದೆ ಯಾವುದು ವಿಚಾರ ಮಾಡಿಲ್ಲ, ನೀವು ಹೇಳಿದಾಗ ಯಾವುದೇ ನನ್ಗೆ ವಿಚಾರ ಬಂದಿಲ್ಲ, ಯಾವುದು ಕಾಣಲಿಲ್ಲ. ನಾನು ಹೇಳಿದಲ್ಲ ಹಾಗಿದ್ದ ಡ್ರೆಸ್ ಅಲ್ಲಿ, ನಾನು ಅದೇ ಡ್ರೆಸ್ ಅಲ್ಲಿ ನಮ್ಮ ಹಾರಿದ್ದೇನೆ. ಹಾಗೆ ನಾನು ಯಾವುದೇ ವಿಚಾರ ಬಂದಿಲ್ಲ. ಅವರನ್ನು ಕರ್ಕೊಂಡು ಬಂದು ತಂದು ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ಮೇಲೆ ನನಗೆ ಇದೆಲ್ಲ ವಿಚಾರಗಳು ಬರ್ಲಿಕ್ಕೆ ಶುರು ಆಯ್ತು. ಒಂದೊಂದೇ ಎಲ್ಲಿ ಆದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಏನು ಆಗ್ತಿತ್ತು ಹೇಳಲಿಕ್ಕೆ ಆಗುದಿಲ್ಲ. ಅಂತೂ ದೇವರದ ಏನೂ ಇಲ್ಲ, ಎಲ್ಲ ಖಂಡಿತ. ಅದೇ ಒಂದು ನನಗೆ ಸಂತೋಷ. ಮತ್ತೆ ನಿಮ್ಮ ಹೇಳಿದ್ರೆ ನೀವು ಈಗಾಗಲೇ ನಿಮ್ಮ ಅರ್ಚಕ ವೃಂದದವರು ಆಗಿರ್ಬೋದು ಹೇಗೆ ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ದು, ಈ ಎಲ್ಲ ಕೆಲಸ ಆದ ನಂತರ ಅಥವಾ ನಿಮ್ಮನ್ನು ಗೌರವಿಸುವಂತ ಕೆಲಸಗಳು, ದೇವಸ್ಥಾನದಲ್ಲಿ ಗೌರವಿಸುವಂತ ಕೆಲಸಗಳು ಏನಾದ್ರೂ ಆಯ್ತಾ ಆ ಸಂದರ್ಭದಲ್ಲಿ ನಿಮಗೆ ಗುರುತಿಸುವ? ನನಗೆ ದೇವಸ್ಥಾನದ ವತಿಯಿಂದ ಈಗ ಕೇಳಿದ್ದೇನೆ ಒಂದು, ಅಂದ್ರೆ ನನ್ಗೆ ನೀವು ಇದು ಬರಲಿಲ್ಲ, ಯಾವ್ದು ವಿಷಯ ಗೊತ್ತಾಗಿದೆ. ಈಗ ಬರುವ ತಿಂಗಳು ಒಂದು ನಮ್ಮಲ್ಲಿ ಪ್ರತಿ ತಿಂಗಳು ಸಂಕ್ರಮಣಕ್ಕೆ ಒಂದು ಸತ್ಯನಾರಾಯಣ ಪೂಜೆ ಆಗ್ತದೆ, ಅದರ ಒಂದು ವಾರ್ಷಿಕೋತ್ಸವ ಅಂತ ವರ್ಷದ ಎಂಡ ಈಗ ಬರುವ ತಿಂಗಳು ನವೆಂಬರ್ ಅಲ್ಲಿಗೆ ಮಾಡ್ತಾರೆ, ಅದು ಹೆಚ್ಚಿನ ವರ್ಷ 16 ತಾರೀಕಿಗೆ. ಆ ಸಮಯದಲ್ಲಿ ಒಂದು ಗೌರವಿಸುವಂತದ್ದು ಒಂದು ಏರ್ಪಾಡನ್ನು ನಮ್ಮ ಅಧ್ಯಕ್ಷರು ಎ ಸಿ ಭಂಡಾರಿಯವರು ಇಟ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ. ಮತ್ತೆ ಮೊನ್ನೆ ಇತ್ತೀಚೆಗೆ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಅಲ್ಲಿ ಅಧ್ಯಕ್ಷರು ಜಗದೀಶ್ ಎಡಪಡಿತಾಯ ಅಂತ ಅವರೊಂದು ಸನ್ಮಾನ ಮಾಡಿದ್ರು. ಹಾಗೆ ಭಾರಿ ಸಂತೋಷ ಆಗಿದೆ. ಎಸ್, ನೀವು ಈಗಾಗಲೇ ನಿರೀಕ್ಷೆ ಮಾಡ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಅಥವಾ ಇನ್ಯಾವುದೋ ಪ್ರಶಸ್ತಿ ಬರ್ಬೋದು, ಶೌರ್ಯ ಪ್ರಶಸ್ತಿ ಬರ್ಬೋದು, ಏನನ್ನುವಂಥದ್ದು ಏನಾದರೂ ಇಮೇಜ್ ಇಟ್ಕೊಂಡಿದ್ದೀರಾ ಅಥವಾ ಥಿಂಕ್ ಇದೆಯಾ ಅದು, ಅಂತ ಮಾಹಿತಿ ಏನಾದರೂ ಲಭ್ಯ ಇದೆ? ಇಷ್ಟು ನನಗೆ ಯಾವ್ದು ಮಾಹಿತಿ ಬರಲಿಲ್ಲ. ಒಂದು ವೇಳೆ ಅಂತ ಪ್ರಶಸ್ತಿ ಬಂದಾಗ ಹೇಗೆ ಅನಿಸ್ತದೆ ನಿಮಗೆ? ಅದ್ರ ಬಗ್ಗೆ ಅದೇ ಬಯಸದೆ ಬಂದ ಭಾಗ್ಯ. ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ನನಗೆ ಅಂದ್ರೆ ಗೊತ್ತಾಗುದಿಲ್ಲ ಏನು ಹೇಳುದು ಅಂತಲೇ, ಯಾಕಂದ್ರೆ ಅದನ್ನು ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಕೊಳ್ತೇನೆ. ದೇವರು ಕೊಟ್ಟ ಒಂದು ಪ್ರಸಾದ ಅಥವಾ ಸಿಕ್ಕಿದ್ರು ಅಂತ ಏನಾದ್ರೂ ಪ್ರಶಸ್ತಿ ಸಿಕ್ಕಿದ್ರು ಅದರ ಕೀರ್ತಿ ಸಿಗುವುದು ಖಂಡಿತ ನಮ್ಮ ಮಹಾಗಣಪತಿಗೆ, ನಮ್ಮ ನಂದಾವರ ಮಹಾಗಣಪತಿಗೆ ಅದರ ಕೀರ್ತಿ. ನನಗೆ ಕೇವಲ ನಾನೊಂದು ಜೀವ ರಕ್ಷಣೆ ಮಾಡಿದ್ದೇನೆ ಹೇಳುವಂಥದ್ದು ಅದೊಂದು ಯಾವ ನನಗೆ ಪ್ರಶಸ್ತಿಯೇ ಬೇಡ, ಅದೇ ಪ್ರಶಸ್ತಿ ನನಗೆ. ಅದು ನೋಡಿ ಅದೊಂದು ಲಾಸ್ಟ್ ನನಗೆ ಒಂದು ಖುಷಿ ತರ್ತಾ ಇರ್ತದೆ, ನನಗೆ ಮಾತ್ರ ಅಲ್ಲ ಇಡೀ ಸಮಾಜಕ್ಕೆ. ಅದಲ್ಲದೆ ನಮ್ಮ ಚಿತ್ಪಾವನ ಸಮಾಜದ ಅದೇ ಪ್ರತಿಯೊಂದು ನನಗೆ ದಿನಕ್ಕೊಂದು 50 ಫೋನ್ ಬರ್ತದೆ ಈಗಲೂ. ಹೌದು, ಇವತ್ತಿಗೆ ಇಲ್ಲಿಗೆ ಬಂದಿದ್ದೇನೆ ಅಂದ್ರೆ ನಮ್ಮ ಚಿತ್ಪಾವನ ಸಮಾಜದ ಅಧ್ಯಕ್ಷರು ಇವತ್ತು ಕರ್ಕೊಂಡು ಬಂದದ್ದು ನನಗೆ, ಅವರ ವತಿಯಿಂದಲೇ ನಾನು ಇಲ್ಲಿಗೆ ಬರ್ಲಿಕ್ಕೆ ಕಾರಣ. ಹಾಗೆ ಅದೊಂದು ತುಂಬಾ ಸಂತೋಷ ತಂದಿದೆ. ಹಾಗೆ ಮತ್ತೆ ಒಂದು ಸಮಾಜಕ್ಕೆ ಖಂಡಿತ ಒಂದು ಏನು ಈಗಾಗಲೇ ನೀವು ಗಮನಿಸ್ಬೋದು, ವಾಟ್ಸಪ್ ಅಥವಾ ಫೇಸ್ಬುಕ್ಗಳಲ್ಲಿ ಅಪ್ಲೋಡ್ ಮಾಡುವಂಥದ್ದು ಇದರಲ್ಲೇ ತೊಡಗಿಸಿಕೊಳ್ತಾರೆ. ಜೀವದ ಒಂದು ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಅಂದರೆ ಏನು ಮಾಡಬೇಕು ಅನ್ನುವಂಥದ್ದು ತೊಡಗಿಸಿಕೊಳ್ಳೋದಕ್ಕಿಂತ ಏನು ಲೈವ್ ಆಗಿ ಸಿಗುತ್ತೆ ಅದನ್ನು ಆನಂದಿಸುವಂಥ ಒಂದು ದಿನಗಳಾಗ್ತಾ ಇದೆ. ಇಂಥವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಒಂದು ಕಡೆ? ನಾನು ಅದೇ ಎಲ್ಲರೂ ಈಗ ಸೆಲ್ಫಿ ತೆಗೆದು ನದಿಯಲ್ಲಿ ಬಿದ್ದು ಅನಾಹುತಗಳು ಎಲ್ಲ ನಾವು ಪೇಪರಲ್ಲಿ ಓದ್ತೇವೆ, ಎಲ್ರಿಗೂ ನಾನು ಅದಷ್ಟೇ ಹೇಳ್ತೇನೆ.
ಸ್ವಲ್ಪ ನೀರಿನ ಹತ್ರ ಎಲ್ಲ ಜಾಗ್ರತೆ ಬೇಕು ಅಲ್ಲ, ಇದೇ ನೀರು ಬೆಂಕಿ ಇದರಲ್ಲಿ ಎಲ್ಲ ಜಾಗ್ರತೆ ಮಾಡಿ, ಅಥವಾ ಸೆಲ್ಫಿ ತೆಗೆಯುವ ಸಮಯದಲ್ಲಿ ನಾವು ಎಷ್ಟು ಈಗ ಜಾಗ್ರತೆ ಇದ್ದರೂ ಅನಾಹುತಗಳು ಆಗ್ತದೆ. ಹಾಗೆ ಇಂಥ ಸಮಯದಲ್ಲಿ ನೋಡಿ, ಇವತ್ತು ಆ ಸಮಯದಲ್ಲಿ ಏನೋ ಒಂದು ನಾನು ಇದ್ದೆ ಏನೋ ಆಯಿತು, ನನ್ನಿಂದಾಗಿ ಅಂತ ಹೇಳುವುದಿಲ್ಲ ನಾನು, ಏನೋ ಒಂದು ದೇವರದಿಂದ ಬದುಕಿದರು. ಹಾಗೆ ಎಲ್ಲ ಸಮಯದಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲರಿಗೂ ನಾನು ಹೇಳುವುದಷ್ಟೇ, ಸ್ವಲ್ಪ ಜಾಗ್ರತೆಯಿಂದ ಸೆಲ್ಫಿ ತೆಗೀರಿ ಅಷ್ಟೇ, ಮುಖ್ಯ ಅಲ್ಲ ಸಂದೇಶ ಕೊಡುದು ಅದೇ ಅನ್ನು ಖಂಡಿತ. ಮತ್ತೊಂದು, ನೀವು ಈಗಾಗಲೇ ನೀವು ಹೇಳಿದ್ರಿ, ಅವರು ಮೂಲತಃ ಇಲ್ಲಿಯವರೇನಾ, ನೀವು ಇಬ್ಬರನ್ನು ರಕ್ಷಣೆ ಮಾಡಿದ್ರು ಅಥವಾ ಬೇರೆ ಬಂಟ್ವಾಳ ತಾಲೂಕಿನವರೇ? ಕನ್ಯಾನ ಗ್ರಾಮ ಅಂತ, ಕನ್ಯಾನ ಗ್ರಾಮ ಅಲ್ಲಿ ಬೈರಿ ಕಟ್ಟೆ ಅಂತ ಅಲ್ಲಿಯವರವರು ವಿಶ್ವಕರ್ಮ ಸಮುದಾಯದವರು. ಅವರ ತಂದೆಯ ಹೆಸರು ಒಂದು ಗೊತ್ತಿದೆ ನನಗೆ, ಕಮಲಾಕ್ಷ ಅಂತ ಅವರ ತಂದೆಯ ಹೆಸರು. ಹಾಗೆ ಅವರು ಯಾರ ಪಿಂಡ ಪ್ರಧಾನಕ್ಕೆ ಆ ಸಂದರ್ಭದಲ್ಲಿ ಬಂದಿರುವಂತದ್ದು, ಏನು ಅಲ್ಲಿ ದೇವಸ್ಥಾನಕ್ಕೆ ಬಂದಿರುವಂತದ್ದು ಪಿಂಡ ಪ್ರದಾನ ಮಾಡ್ಲಿಕ್ಕೆ? ಹೌದೌದು, ಪಿಂಡ ಪ್ರದಾನ, ವಾರ್ಷಿಕ ಪಿಂಡ ಪ್ರದಾನಕ್ಕೆ ಬಂದವರು ಬರುವಂತವರು. ಹಾಗೆ ಅವರ ಕುಟುಂಬ ವರ್ಗದವರು ಎಲ್ಲರೂ ಇದ್ರು, ಸಾಧಾರಣ 25 ಜನ ಇದ್ರು ಎಲ್ಲರೂ ಇದ್ರು. ಎಲ್ಲರೂ ಇರುವಾಗ ಆ ಸಂದರ್ಭಗಳೇ ಆದ ಘಟನೆ. ಅದರಲ್ಲಿ ಯಾರು ಈಜು ಗೊತ್ತಿದ್ದವರು ಇರ್ಲಿಲ್ವಾ ನಿಮ್ಮ ಅನಿಸಿಕೆ ಪ್ರಕಾರ? ಅಲ್ಲ, ಏನೋ ಅವರು ಮಾಹಿತಿ ಇದೆಯಾ ನಿಮ್ಮ ಹತ್ರ? ಅಲ್ಲ, ಇರ್ಬಹುದು, ಹೇಳಲಿಕ್ಕೆ ಆಗುದಿಲ್ಲ. ಈಗ ಈಜು ಸಾಧಾರಣ ಎಲ್ರಿಗೂ ಬರ್ತದೆ. ಎಸ್ ಎಸ್, ಅಲ್ಲಿ ಹಾರ್ಲಿಕ್ಕೆ ವಿಚಾರ ಮಾಡ್ತಾರೆ ಅಲ್ಲ, ಒಂದಂದ್ರೆ ಯಾರಿಗೂ ಬರುವಂತಹ ಸಹಜ ಅದು. ಎಷ್ಟು ಈಜು ಗೊತ್ತಿದ್ದವರಿಗೂ ತೋರಿಸಿಕೊಡೋದಿಲ್ಲ ಆ ಸಮಯದಲ್ಲಿ, ಅಂದ್ರೆ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ, ಮೂವ್ಮೆಂಟ್ ಹೇಗಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಗೊತ್ತಿರಲೂಬಹುದು, ಹೇಳಲಿಕ್ಕೆ ಆಗುದಿಲ್ಲ. ಎಸ್, ನೀವು ಹಾರಿದ ನಂತರ ಅಥವಾ ಅವರನ್ನು ಹುಡುಕಿದ ನಂತರ ಆ ಸನ್ನಿವೇಶಗಳು ಹೇಗಿತ್ತು, ಅಥವಾ ನೀವು ಅವರನ್ನು ಸಿಕ್ಕಿದ್ರು ಅಂತ ಹೇಳಿದ್ರಿ, ನೀರಿನಲ್ಲಿ ಸಿಕ್ಕಿದ್ರು ಅಥವಾ ನೀರಿನಲ್ಲಿ ಪ್ರಯಾಣ ಮಾಡ್ಬೇಕು, ಅವರು ಸಿಗ್ತಾರೆ ಅವರನ್ನು ಬದುಕಿಸ್ತೇನೆ ಅನ್ನುವಂಥದ್ದು ಏನಾದರೂ ಆ ಥಿಂಕಿಂಗ್ ಇತ್ತ, ಅಥವಾ ಬದುಕ್ತಾರೆ ಅಂತ ಆ ನಂಬಿಕೆ ಇತ್ತ ನಿಮ್ಮ ಜೊತೆಯಲ್ಲ ಆ ಸಂದರ್ಭದಲ್ಲಿ? ನೋಡಿ, ನಾನು ಬದುಕಿಸ್ಬೇಕಂತಲೇ ಹಾರಿದ್ದು ನಾನು, ಆದರೆ ಅವರನ್ನು ನಾನು ನೀರಿನ ಮೇಲೆ ಎತ್ತಿದಾಗ ನನಗೆ ನಾನು ಆಶೆ ಬಿಟ್ಟಿದ್ದೆ ನಾನು, ಅಂದರೆ ಅವರನ್ನು ಅವರ ಪೊಸಿಷನ್ ನೋಡಬೇಕಾದ್ರೆ ನನಗೆ ಒಂಥರ ನನಗೆ ಗ್ಯಾರಂಟಿ ಇರಲಿಲ್ಲ ಅವರದ್ದು. ಆದರೂ ಕೂಡಲೇ ಕೂಡಲೇ ಆಯ್ತಂದ ಒಂದು ಆಸೆ ಇಟ್ಟಿದ್ದೆ ನಾನು ಬದುಕ್ಬೋದು, ಯಾಕಂದ್ರೆ ನೀನು ಬಿಸಿ ಬಿಸಿ ಇದ್ರು, ಶ್ವಾಸ ಇತ್ತು, ಹಾಗೆ ಬಿಸಿ ಇದ್ರು. ಹಾಗಾಗಿ ಕೂಡಲೇ ಇಮ್ಮಿಡಿಯೇಟಾಗಿ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಅಂದರೆ ಇವ್ರನ್ನ ಖಂಡಿತ ಬದುಕಿಸ್ಯಾರು ಅಂತ ಹೇಳುವಂಥ ಒಂದು ಭಾವನೆ ಇತ್ತು. ಆದರೆ ಮನಸ್ಸಿಂದ ನನಗೆ ಒಂದು ಇದು ಹೋದ್ದೆ ಅಂತ ನಾನು ಒಂದು ತಿಳ್ಕೊಂಡಿದ್ದೆ. ಒಂದು ಗಂಟೆಗೆ ನಮಗೆ ದೇರಾಳ್ಕಟ್ಟೆಯಿಂದ ಫೋನು ಯಾವಾಗ ಬಂತೋ ಆವಾಗ ನನಗೆ ನಾನು ದೇವರಿಗೆ ಹೋಗಿ ನಮಸ್ಕಾರ ಮಾಡಿದ್ದೇನೆ. ಅವ್ರು ಭಾರಿ ಸಂತೋಷ ಆಗಿದೆ. ಮತ್ತೆ ಅಲ್ಲಿ ಅರ್ಚಕ ವೃದ್ಧರವರು ಕೂಡ ನಿಮ್ಮ ಹತ್ರ ಜೊತೆಯಲ್ಲಿ ಹೇಗೆ ನಡ್ಕೊಳ್ತಾರೆ ಈಗ ಈ ಒಂದು ಸನ್ನಿವೇಶಗಳಾದ ನಂತರ, ಅಥವಾ ನಿಮ್ಮನ್ನು ವಿಶೇಷವಾಗಿ ಅಲ್ಲಿಯ ಗ್ರಾಮಸ್ಥರು ಹೇಗೆ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ? ಎಲ್ರಿಗೂ ಖುಷಿಯಾಗಿದೆ. ಪ್ರತಿಯೊಬ್ಬರು ಇನ್ನೊಬ್ಬರ ರಜೆಯಲ್ಲಿದ್ದೆ ಇದ್ರು ಅಂತ ಹೇಳಿದಲ್ಲ ಭಟ್ರು, ಅವರು ನನಗೆ ಫೋನ್ ಮಾಡಿ ಹೇಳಿದರು. ಆ ಸನ್ನಿವೇಶದಲ್ಲಿ ಅವರಿಗೆ ಈಜು ಬರ್ತಿರ್ಲಿಲ್ಲ, ಆದರೆ ಅವರಿಗೂ ಕಲಿಸಿದ್ದು ನಾನೇ. ಅವರೊಂದು ಹೇಳಿದ್ರು ನನಗೆ ಮಾತು, ಭಾರಿ ಖುಷಿ ಆಯ್ತು ನನಗೆ, ಮಹೇಶ್ ಭಟ್ರು ಅಂತ ಅವರು. ಹಾಗೆ ನಾನೊಂದು ವೇಳೆ ಆ ಮೂಮೆಂಟ್ ಅಲ್ಲಿ ಇದ್ರೆ ಅವರನ್ನು ಜೀಪಲ್ಲಿ ಕರ್ಕೊಂಡು ನಾನು ದೇರಾಳ್ಕಟ್ಟೆಗೆ ಹೋಗಿ ಸೇರಿಸ್ತಿದ್ದೆ ಹೆಚ್ಚು ನಾನು. ಅದೊಂದು ಮಾತು ಭಾರಿ ಒಳ್ಳೇದು ಬಂದಿದೆ, ಯಾಕಂದ್ರೆ ಅಂತ ಟೈಮಲ್ಲಿ ಯಾರು ಸಹಕರಿಸುದಿಲ್ಲ ಯಾರು. ಎಸ್ 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 ಎಸ್, ಆ ಸಂದರ್ಭದಲ್ಲಿ ಅಲ್ಲಿ ಸಹಕರಿಸಿದವರು ಯಾರು ನಿಮ್ ಜೊತೆ ಜೀಪಲ್ಲಿ ಕರ್ಕೊಂಡು ಹೋದ ಅಂತ? ಅವರದೇ ಜನ, ಅವರದೇ ಅವರ ಪೈಕಿ ಅವರ ಕೂಡಲೇ ಒಂದು ರಿಕ್ಷಾ, ಅಲ್ಲಿ ಒಂದು ರಿಕ್ಷಾ ಇತ್ತು ದೇವಸ್ಥಾನದಲ್ಲಿ, ಆ ರಿಕ್ಷಾದಲ್ಲಿ ಹಾಕಿ ಬಾಣೆಮಂಗ್ಳೂರಿಗೆ ಕರ್ಕೊಂಡು ಹೋದ್ರು. ಆಮೇಲೆ ಅವರು ಜೀಪಲ್ಲ ಅಲ್ಲ ಬೇರೆ ಬೇಕೆಲ್ಲ ಮಾಡ್ಕೊಂಡು ತಗೊಂಡು ಆ ತಕ್ಷಣವೇ ಅಲ್ಲಿಂದ ಟ್ರೀಟ್ಮೆಂಟ್ಗೆ ವ್ಯವಸ್ಥೆಯನ್ನು ಮಾಡುವಂಥದ್ದು. ಕೂಡಲೇ ಕೂಡಲೇ ಇಮ್ಮಿಡಿಯೇಟ್ ಆಗಿದೆ. ಎಸ್ 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 ಎಸ್, ಆ ಅರ್ಚಕರು ಇರ್ತಿದ್ರೆ ಆ ಜೀವಗಳಿಗೆ ಒಂದಷ್ಟು ಬದಲಾವಣೆ ಕಾಣುವಂಥದ್ದು ಅಥವಾ ಉಳಿಸುವಂತ ಸಾಧ್ಯತೆಗಳು ಕಡಿಮೆ ಇತ್ತು ಅಂದ್ರೆ ಅವರಿಗೆ ಅಷ್ಟು ಈಜು ಗೊತ್ತಿರಲಿಲ್ಲ. ಸ್ವತಃ ಹೇಳಿದ್ರು ವಿಷಯ, ಹೌದು ಹೇಳು, ನಿಜ ನಿಜ, ಯಾರಿಗೂ ಈಜು ಗೊತ್ತಿದ್ರು ಯಾರು ಇಲ್ಲ ಅಲ್ಲ. ನಾನಾದ್ರೂ ಹೇಳುದು, ಈಜು ಗೊತ್ತಿದ್ದವರು ಸಮೇತ ಅಲ್ಲಿ ಒಂದು ನಾವೊಂದು ಯುಕ್ತಿಯಿಂದ ಶಕ್ತಿಯಿಂದ ಮಾಡುವಂತ ಕೆಲಸವೆಲ್ಲ, ನಿಜ ನಿಜ ನಿಜ, ಅದು ಯಾಕಂದ್ರೆ ಸಕ್ಸಸ್ ಆಗ್ತದೆ ಅಂತ ಅಲ್ಲ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವೊಂದು ಬಚಾವ್ ಮಾಡ್ಲಿಕ್ಕೆ ಅಂತ ಹಾರುವುದಲ್ಲ, ಆ ಸಮಯದಲ್ಲಿ ನಮ್ಮನ್ನು ಹಿಡ್ಕೊಂಡ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ, ಗೊತ್ತಾಯ್ತಲ್ಲ. ಹಾಗೆ ಅದೊಂದು ದೇವರ ದಯಿಂದ ಏನೋ ನಡೆದಾಯ್ತು, ಪವಾಡ ಒಂದು ಏನೋ ಆಗಿ ಹೋಯ್ತು, ಜೀವ ಬದುಕಿತು. ಖಂಡಿತ ಒಂದು ನಾನು ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತದೆ. ಎಸ್ ಎಸ್ ಎಸ್, ಈಗ ನೀವು ಗಮನಿಸಬಹುದು, ನೀವು ಕೂಡ ಒಂದು ಸೆಲೆಬ್ರಿಟಿ ಆಗಿ ಕಾಣ್ತಾ ಇದ್ರೆ, ಎಲ್ಲರೂ ಕೂಡ ನಿಮ್ಮನ್ನು ವಿಶೇಷವಾಗಿ ಒಂದು ಗೌರವಿಸ್ತಾ ಇದ್ರೆ, ಹೇಗೆ ಅನಿಸ್ತದೆ ಸಮಾಜದಲ್ಲಿ ಈಗ ಹೇಗೆ ಅನಿಸ್ತಾ ಇದೆ? ಯಾಕಂದ್ರೆ ಹಿಂದೆ ಇರುವಂತ ಒಂದು ಪ್ರಕಾಶ್ ಮರಾಠಿ ಅವರು ಆಗಿರ್ಬೋದು, ಈಗ
ಈ ಒಂದು ಸನ್ನಿವೇಶ ಆದ ನಂತರ ಸಮಾಜದಲ್ಲಿ ಹೇಗೆ ಗುರುತಿಸ್ತಾರೆ ಅನ್ನುವಂಥದ್ದು? ಅಲ್ಲ, ತುಂಬಾ ಸಂತೋಷ ಆಗ್ತದೆ. ಅದಕ್ಕಿಂತ ಹೆಚ್ಚು ನಾನು ಹೇಳಲಿಕ್ಕೆ ಅಂದ್ರೆ ಮಾತೇ ಬರುವುದಿಲ್ಲ ನನಗೆ. ಇದೊಂದು ಬಯಸದೆ ಬಂದ ಭಾಗ್ಯ ಅಂತ ಹೇಳ್ತೇನೆ ಖಂಡಿತ. ಎಸ್, ವೀಕ್ಷಕರೇ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೀನಿ, ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಜೀವರಕ್ಷಕ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಬಹಳಷ್ಟು ವಿಚಾರಗಳನ್ನು ಪ್ರಕಾಶ್ ಮರಾಠಿ ಅವರ ಜೊತೆ ಮಾತಾಡ್ತೀವಿ. ಅವರು ಹೇಗೆ ಅವರ ಒಂದು ಜೀವನದಲ್ಲಿ ಆ ಒಂದು ಸನ್ನಿವೇಶ ಹೇಗೆ ಬಂತು ಮತ್ತು ಅಲ್ಲಿ ಆದಂಥ ಘಟನೆಗಳು ಎಲ್ಲ ಸವಿಸ್ತಾರವಾದಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಹಾಗೆಯೇ ನಮ್ಮ ಜೊತೆ ವೀರೇಶ್ವರ ಕರ್ಮಕರ್ ಇದ್ದಾರೆ, ನಮ್ಮ ಜೊತೆ ಚಿತ್ತ ಪಾವನ ಒಂದು ಅದರ ಅಧ್ಯಕ್ಷರು ಮಂಗಳೂರು ವಲಯದ, ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಯಾಕಂದರೆ ಅವರು ಬಹಳಷ್ಟು ವಿಚಾರಗಳು, ಅವರ ಅಂತರಾಳದ ವಿಚಾರಗಳು ಇವರು ಬಹಳಷ್ಟು ಗೊತ್ತಿದೆ ಅನ್ನುವಂಥದ್ದು. ಅವರು ಕೂಡ ಅವರ ಮಾಹಿತಿಯನ್ನು ಹಂಚಿಕೊಳ್ಳೋಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನೀವು ಏನಾಗಿದ್ರಿ ಅಲ್ಲಿ ಚಿತ್ಪಾವನದಲ್ಲಿ? ಮಂಗಳೂರು ಸೀಮಾ ಚಿತ್ಪಾವನ ಬ್ರಾಹ್ಮಣ ಸಂಘ ಸುಮಾರು ಕಳೆದ 10-12 ವರ್ಷಗಳಿಂದ ನಡೀತಾ ಇದೆ. ಅದರ ಅಧ್ಯಕ್ಷನಾಗಿ ಈಗ 2ನೇ ವರ್ಷ ಇದು, ಕಳೆದ ಸಾಲಿನಿಂದ ಇವತ್ತು 2ನೇ ವರ್ಷ ನಾವು ಇದ್ದೀನಿ. ಅದರಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಚಿತ್ಪಾವನ ಬ್ರಾಹ್ಮಣರು ಅಂದ್ರೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ನಿಜವಾಗ್ಲೂ ಮಹಾರಾಷ್ಟ್ರದಿಂದ, ಮಹಾರಾಷ್ಟ್ರದ ಚಿಪ್ಲೂನ್ ಎಂಬ ಪ್ರದೇಶದಿಂದ ಇಲ್ಲಿಗೆ ಅವತ್ತಿನ ಏನು ನಮ್ಮ ಪರಂಪರೆಯನ್ನ, ಹಿಂದೂಯಿಸಮ್ ಅನ್ನ ಉಳಿಸ್ಲಿಕ್ಕಾಗಿ ಆ ಕಾಲದ ಬ್ರಿಟಿಷರ ಆ ಕಾಲದಲ್ಲಿ ಶಿವಾಜಿ ಮಹಾರಾಜರೇ ಕಳಿಸಿಕೊಟ್ಟರು ಎಂಬ ಒಂದು ಪ್ರತೀತಿ ಇದೆ. ಅಲ್ಲಿಂದ ಇಲ್ಲಿ ಬಂದ ಕೊಂಕಣಸ್ಥ ಬ್ರಾಹ್ಮಣರು ಅಂತ ಒಂದು ಕಡೆ ಕರೀತಾ ಇದ್ದಾರೆ ಅವರನ್ನ. ಹಾಗೆ ಚಿತ್ಪಾವನ ಅಲ್ಲಿ ಮಹಾರಾಷ್ಟ್ರದಿಂದ ಇಲ್ಲಿ ಬಂದು, ಇಲ್ಲಿ ಬಂದು ನಮ್ಮ ಹಿಂದಿನ ಪರಂಪರೆಯಿಂದ ಏನಾಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬಂದು ನೆಲೆಸಿದ್ದಾರೆ. ಮುಖ್ಯವಾಗಿ ಉದ್ಯೋಗ ಇರುವುದು ಕೃಷಿ. ನಾವು ತುಂಬಾ ನಿಜವಾಗಿ ಹೇಳಿದ್ರೆ ನಾವು ತುಂಬಾ ಅಲ್ಪಸಂಖ್ಯಾತರು, ಯಾರಿಗೂ ಗೊತ್ತಿಲ್ಲ. ನಮ್ಮ ಮಾತೃಭಾಷೆ ಮರಾಠಿ, ಅದು ಹಳೆ ಮರಾಠಿ. ನಿಮ್ಮ ಮಹಾರಾಷ್ಟ್ರದ ಮರಾಠಿ, ಹಳೆ ಮರಾಠಿ ಸ್ವಲ್ಪ ಭಿನ್ನತೆ ಇದೆ. ಆ ಮರಾಠಿಯಲ್ಲಿ ನಮ್ಮದೇ ಆದ ಆಚಾರ ವಿಚಾರಗಳನ್ನು, ಅಂದರೆ ಮುಖ್ಯವಾಗಿ ಹೇಳುವುದಾದರೆ ಅಲ್ಲಿ ಇರ್ತಕ್ಕಂಥ ವಟ ಸಾವಿತ್ರಿ ವ್ರತ ಇರಬಹುದು, ಇಲ್ಲಿ ಇಲ್ಲ. ಅದು ನಾವು ಏನು ಆಚರಿಸ್ತಾ ಇದ್ದೇವೆ, ಗೌರಿ ಹಬ್ಬ, ಗಣೇಶ ಹಬ್ಬ, ಹೀಗೆ ನಮ್ಮ ತುಂಬ ಮಹಿಳೆಯರದು ಹಲವು ರೀತಿಯ ಉಪವಾಸಗಳು, ವ್ರತಾಚರಣೆಗಳನ್ನು ನಡೆಸಿಕೊಂಡು ತುಂಬ ವರ್ಷದಿಂದ ಇಲ್ಲಿ ಇಲ್ಲಿಯ ಬ್ರಾಹ್ಮಣರಾಗಿ ನಾವು ಮೂಲತಃ ಮರಾಠಿಗಳಾದರೂ ಕನ್ನಡಿಗರೊಂದಿಗೆ ಕನ್ನಡಿಗರಾಗಿ, ತುಳುವರೊಂದಿಗೆ ತುಳುವರಾಗಿ, ಸಮಾಜ ಸೇವೆಯಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ರೀತಿ ಎಲ್ಲರೊಂದಿಗೆ ಒಂದಾಗಿ ಬಾಳ್ತಾ ಇದ್ರಿ. ಎಸ್, ಈಗಾಗಲೇ ಪ್ರಕಾಶ್ ಮರಾಠಿ ಅವರಿಂದ ಒಂದಷ್ಟು ಚಿತ್ಪಾವನ ಅನ್ನುವಂಥದ್ದು ಒಂದು ಸಮುದಾಯ ಇದೆ ಅನ್ನುವಂಥದ್ದನ್ನು ಗುರುತಿಸುವಂತ ವ್ಯಕ್ತಿ ಆಗಿದ್ದಾರೆ. ಹೇಗೆ ಅನಿಸ್ತಾ ಇದೆ ತಮಗೆ ಪ್ರಕಾಶ್ ಅವರ ಬಗ್ಗೆ ಮಾತಾಡ? ಖಂಡಿತ ತುಂಬಾ ಸಂತೋಷ. ಒಂದು ವಿಚಾರ ಹೇಳ್ತೇನೆ, ಪ್ರಕಾಶ್ ಅವರು ಹೇಳುವಾಗ ಇನ್ನೊಂದು ವಿಚಾರವನ್ನು ಹೇಳ್ಕೊಂಡು ಹೇಳ್ತೇನೆ. ಮುಖ್ಯವಾಗಿ ಚಿತ್ಪಾವನರು ಮಾತ್ರ ಅಲ್ಲ ಮಹಾರಾಷ್ಟ್ರದಿಂದ ಬಂದದ್ದು, ನಮ್ಮೊಂದಿಗೆ ಬಂದವರು ಕರಾಡ ಬ್ರಾಹ್ಮಣರು ಇದ್ದಾರೆ. ಕರಾಡ ಪ್ರಾಂತ್ಯದಿಂದ ಬಂದವರು ಕರಾಡ ಬ್ರಾಹ್ಮಣರು, ಚಿಪ್ಲೂನ್ ಪ್ರದೇಶದಿಂದ ಬಂದವರು ಚಿತ್ಪಾವನರು, ಎರಡು ಸ್ಮಾರ್ಥ ಧರ್ಮದವರು. ಇಲ್ಲಿ ಗುರುಮಠ ಇಲ್ಲ ನಮಗೆ, ನಮಗಂತೂ ಗುರುಮಠ ಇಲ್ಲ, ನಾವು ಶೃಂಗೇರಿಗಳೇ, ಜಗದ್ ಗುರುಗಳನ್ನೇ ನಾವು. ಮತ್ತೆ ನೀವು ಕೇಳಿದ ಎರಡನೇ ಪ್ರಶ್ನೆ ಪ್ರಕಾಶ ಮರಾಠಿ ಬಗ್ಗೆ, ನಿಮಗೆ ಒಂದು ನಿಜವಾದ ಒಂದು ಸತ್ಯ ಸಂಗತಿ ಇವತ್ತು ಹೇಳುವುದಾದ್ರೆ, ಇಷ್ಟು ವರ್ಷಗಳಲ್ಲಿ ನಾವು ಇಲ್ಲಿ ಇದ್ರುವ ಅವರು ನಮ್ಮ ಸಂಸರ್ಗದಲ್ಲಿ ಇರಲೇ ಇಲ್ಲ, ಗೊತ್ತೇ ಇಲ್ಲ. ಇಂಥ ಒಬ್ಬ ವ್ಯಕ್ತಿ ಏನ್ ಹೇಳ್ತೀವಲ್ಲ, ತೆರೆಯ ಮರೆಯಲ್ಲಿ ಅವಿಜ್ಞಾನವಾಗಿ ಯಾರಿಗೂ ಗೊತ್ತಿಲ್ಲದೆ, ಆದ್ರೆ ಏನು ಆ ವರದಿ ಬಂತು. ವರದಿ ಬಂದ ಕೂಡ ಯಾರು ಮರಾಠೆ, ಯಾಕಂದ್ರೆ ನಮ್ಮಲ್ಲಿ ಸರನೇಮ್ ಉಂಟು ಸರ್. ನಾನು ಕರ್ಮರ್ಕರ್ ಹೇಳಿದಾಗೆ, ಕರ್ಮರ್ಕರ್, ಸಾಟೆ, ಮರಾಠೆ, ಗೋಕಟ್, ಸ್ವಾತಂತ್ರ್ಯ ಹೋರಾಟಗಾರರು ನಿಮ್ಗೆ ಗೊತ್ತಿರಬಹುದು. ಇವತ್ತು ವೀರ ಸಾವರ್ಕರ್ ಹಿಡಿದ ಹಿಡಿದು ನಿಮಗೆ ಎಲ್ಲ ನಮ್ಮ ಚಿತ್ಪಾವನರಲ್ಲಿ ಇರುವಂತ ಗೋಪಾಲಕೃಷ್ಣ ಗೋಖಲೆಯವರು, ಬಾಲಗಂಗಾಧರ ತಿಲಕ್ರವರು, ಅವರೇ ತಂದದ್ದು ಈ ಗಣಪತಿ ಉತ್ಸವನ, ನಿಮ್ಗೆ ಗೊತ್ತಿರಬಹುದು. ಸ್ವಾತಂತ್ರ್ಯಕ್ಕಾಗಿ ಅವರ ಹಾಗೆ ಸುಮಾರು ತುಂಬಾ ನಮಗೆ ಸರನೇಮ್ ಗಳಿವೆ. ಬೆಂಡೆ, ಗೋಗಟೆ, ಕಾಳೆ, ಗೋರೆ, ಜೋಶಿ, ಪಾಠಕ್, ನಿಮ್ ಪ್ರಭಾಕರ್ ಜೋಶಿ ಕೇಳಿರ್ಬೋದು, ದೊಡ್ಡ ಹೆಸರು. ಶ್ರೀನಾಥ್ ಮರಾಠಿ ಅವರು ಇವತ್ತು ದಿವಂಗತರಾಗಿದ್ದಾರೆ, ಕೇಳಿರ್ಬೋದು, ದೊಡ್ಡ ಹೆಸರು. ಲಕ್ಕುಬಾಯಿ ಪಾಠಕನ್ನೂ ಹೇಳಿರ್ಬೋದು, ದೊಡ್ಡ ಹೆಸರು. ಅವರೆಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ಏನೇ ಇರಲಿ, ಕರ್ಮರ್ಕರ್ ಫ್ಯಾಮಿಲಿ ನಾವಿದ್ದೀವಿ. ಅಂದ್ರೆ ಚಿತ್ಪಾವನರ ಬಗ್ಗೆ ಬಹಳ ಅಭಿಮಾನ ನಮಗೆ. ಮೊದಲು ಜನನಿ ಜನ್ಮಭೂಮಿಶ ಸ್ವರ್ಗಾದಶಿ ಗರಿಯಶಿ ಅಂತಿದೆ. ಜನ್ಮಭೂಮಿ ಮೇಲೆ ನಮಗೆ ಪ್ರೀತಿ ಬೇಕಂತೆ ಅಲ್ವೇ, ತಾಯಿ ಮೇಲೆ, ತಾಯಿ ನಾಡಿನ ಮೇಲೆ. ಅದೇ ರೀತಿ ನಮ್ಮ ಬಂಧು ಬಳಗದ ಮೇಲೆ ಪ್ರೀತಿ ಬೇಕು ಖಂಡಿತವಾಗಿ, ನಮಗೆ ನಮ್ಮವರು ಅಂತೇಳೋ ಹೆಚ್ಚು. ಆದರೆ ಪ್ರಕಾಶ್ ಮರಾಠಿ ಅವರು ಮಾಡಿದಂಥ ಈ ಒಂದು ಅದ್ಭುತ ಸಾಧನೆ ಇಡೀ ಸಮಾಜಕ್ಕೆ ಮಾರ್ಗದರ್ಶಕ ಹೇಳಿ ನಮಗೆ ತಕ್ಷಣ. ನಾನು ಈಗ ಹೇಳಿದೆ ನಿಮಗೆ, ನಾನು ನೆಟ್ಟಿಗೆ ಹೋದೆ, ಇವರನ್ನು ಕಂಡು ಗೊತ್ತಾಗಿಲ್ಲ. ನೆಟ್ಟಿಗೆ ಹೋಗಿ, ಇಂಟರ್ನೆಟ್ಗೆ ಹೋಗಿ ದೇವಸ್ಥಾನದ ಒಂದು ಕಾಂಟ್ಯಾಕ್ಟ್ ನಂಬರ್ ತಗೊಂಡೆ. ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅಲ್ಲಿಯವರಿಂದ ಕೇಳಿ ಪ್ರಕಾಶ್ ಮರಾಠಿಯನ್ನು ಕಾಂಟ್ಯಾಕ್ಟ್ ಆದಾಗ, ನೀವು ಎಲ್ಲಿಯವರು ಸ್ವಾಮಿ ಅಂತ ಕೇಳಿದೆ. ನಾನು ಕಾರ್ಕಳ ಹೇಳಿದ್ದು, ನಾನೂ ಕಾರ್ಕಳದವನೇ ಸರ್. ನಾನು ನಿಜವಾಗಿ ಕಾರ್ಕಳ ಹೊಸಮಾರು ನಾರಾವಿ ಸಮೀಪ ಹೊಸಮಾರು ಗಂಗೆ ನಿದ್ರವನ ಭಾರಿ ಅಭಿಮಾನ. ಹಾಗಾದ್ರೆ ನೀವು ಯಾರು ಸರ್ ಹೇಳುವಾಗ,
ನನಗೆ ಆಗೆಲ್ಲ ಮಾಹಿತಿ, ಇಂಥವರ ಸಂಜೀವ್ ಮರಾಠೆಯವರ ಮಗ ತೆಳ್ಳಾರಿನ ಹತ್ರ ಇರತಕ್ಕಂಥ ಒಂದು ಸಣ್ಣ ಹಳ್ಳಿ, ಅಲ್ಲಿಯವರು ಗುರಿಪಳ್ಳದವರು ಅಂತ ಎಲ್ಲ ಗೊತ್ತಾಯಿತು. ಅವ್ರು ಗೋಕರ್ಣದಲ್ಲೆಲ್ಲ ಇದ್ರು. ಆಮೇಲೆ ಅವರು ಹೇಳ್ತಾರೆ, ನಮಗೆ ಯಾಕೆ ಚಿತ್ಪವಾನರ ಒಂದು ಸಮಾಜದಲ್ಲಿ ನಮ್ಮ ಒಂದು ಪರಂಪರೆ ಮುನಿಸಲಿಕ್ಕೆ ಯಾರು ಸಿಗ್ಲಿಲ್ಲವಲ್ಲ ಅಂತ ಇದ್ರು ಅವರಿಗೆ, ಬಹಳ ಒಂದು ಇದಾಗಿತ್ತು. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಇದೊಂದು ನನಗೆ ವೇದಿಕೆ ಆಯಿತು ನಿಮ್ಮನ್ನು ಮತ್ತೆ ಕಾಣುವಂಥದ್ದು. ನಾನು ಹೇಳಿದೆ ನೀವು ಎಲ್ಲಿದ್ರು ಇಷ್ಟು ಸಮಯ ಅಂತ ನಾನು ಕೇಳ್ತಾ ಇದ್ದೇನೆ, ನನಗೆ ಯಾರು ಸ್ಪಂದನೆ ಕೊಡಲಿಲ್ಲ ಅಂತ ಗೊತ್ತಾಗಿಲ್ಲ. ಬಹಳ ಸಂತೋಷ ನಿಮ್ಮೊಂದಿಗಿದೆ. ಆದರೆ ಅವರ ಈ ಒಂದು ಸರ್ ಒಂದು ವಿಚಾರ ಹೇಳ್ತಾರೆ, ಈಗ ಏನು ಗೊತ್ತಾ, ನೀರಿನಲ್ಲಿ ಬಿದ್ದರೆ ಹುಲ್ಲು ಕಡ್ಡಿಯನ್ನಾದರೂ ಹಿಡಿದು ಬದುಕು ಅಂತ ಹೇಳ್ತೇವೆ ನಾವು ಅಲ್ವಾ. ಅಂಥದ್ರಲ್ಲಿ ಅದು ಅಸಾಧಾರಣ, ಅದು ಅದ್ಭುತ. ಯಾಕೆಂದ್ರೆ ನೀರಲ್ಲಿ ಬಿದ್ದವ ಏನು ಮಾಡ್ತಾರೆ ಗೊತ್ತಾ, ಏನ್ ಸಿಗುತ್ತೆ ಅದ್ರ ಹಿಡಿತಾರೆ ಹಿಡಿತಾರೆ ಖಂಡಿತವಾಗಿ. ಆಸೆಯಲ್ಲಿ ಎಂತ ಈಜುಗಾರನಾದ್ರೂ ಉಂಟಲ್ಲ, ಇದು ಬಹಳ ಕಷ್ಟ. ಅದು ನನಗೆ ಮೈ ರೋಮಾಂಚನ ಆದ ಹಾಗೆ. ಹಾಗಾಗಿ ಅವರ ಹಿಂದೆ ನಾನು ನಿಂತದ್ದು ಸತ್ಯ. ಯಾಕೆ ನಮ್ಮ ಸಮಾಜ ಅಂತ ಮಾತ್ರ ಅಲ್ಲ, ನಮ್ಮ ಸಮಾಜ ಅಲ್ಲ, ಅವರು ರಕ್ಷಣೆ ಮಾಡಿದ್ದು ನಮ್ಮ ಇನ್ನೊಂದು ಸಮಾಜವಾದ ವಿಶ್ವಕರ್ಮದವರು ಇರಬಹುದು. ಆದ್ರೆ ನಾವು ಮಾನವೀಯ ಹಿನ್ನೆಲೆಯಲ್ಲಿ ಮಾನವೀಯ ಅವಿಧ ಇದ ಸೇವೆಯನ್ನ ಗುರುತಿಸಿಕೊಂಡು ಉಂಟಲ್ಲ, ತಕ್ಷಣ ಸ್ಪಂದಿಸಿದ್ದೇವೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅವರನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ಇವತ್ತು ತಾನೇ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಮನವಿಯನ್ನು ಅರ್ಪಿಸಿ ಬಂದಿದ್ದೇವೆ ಈಗಾಗಲೇ. ಅಷ್ಟೇ ಅಲ್ಲ, ಡಿ ಸಿ ಅವರಿಗೂ ಮನವಿಯನ್ನು ಕೊಟ್ಟಿದ್ದೀವಿ. ಇನ್ನು ಹಲವು ರೀತಿಯ ನಮ್ಮ ರಮಾನಾಥ ರೈಗಳ ಆಫೀಸಿಗೆ, ನಳಿನ್ ಕುಮಾರ್ ಅವರ ಆಫೀಸಿಗೂ ನಾವು ಮನವಿಯನ್ನು ಕೊಟ್ಟು ದಯವಿಟ್ಟು ಇವರಿಗೊಂದು ಈ ನಾಳ್ದು ಬರುವ ನವೆಂಬರಲ್ಲಿ ಒಂದು ವಿಶೇಷ ಪುರಸ್ಕಾರ ಯಾವುದು ಆದಿತ್ತು, ಆಮೇಲೆ ನಾಳೆ ಬರತಕ್ಕಂಥ ಶೌರ್ಯ ಪ್ರಶಸ್ತಿಗೆ ನೀವೆಲ್ಲರೂ ಇವರನ್ನು ದೇಶಭಟ್ಟಕ್ಕೆ ಖಂಡಿತ ಗುರುತಿಸಬೇಕು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳಿದ್ದೀವಿ ಸರ್. ಖಂಡಿತ ಅಭಿಮಾನದ ಪ್ರಶ್ನೆ, ನಮ್ಮವರು ಮಾತ್ರ ಅಲ್ಲದೆ ನಮ್ಮ ಇಡೀ ಒಂದು ಸಮಾಜದ ಬಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದರೆ ಇನ್ನೊಂದು ವಿಶೇಷ ಇದೆ, ಇದಕ್ಕಿಂತ ಹಿಂದೆ ಅವರು ಅಲ್ಪಸಂಖ್ಯಾತರು ರಕ್ಷಿಸಿದ್ದಾರೆ, ನಿಮ್ಮಲ್ಲಿ ಹೇಳಿದ್ದಾರೆ ಇಲ್ಲ ಅದ್ಭುತ ಸರ್. ಖಂಡಿತ ಆ ಏನು ನಂದಾವರದ ಆ ದೇವರು ವಿನಾಯಕ ದೇವರೇ ಶಕ್ತಿ ಕೊಟ್ಟಿದ್ದಾರೆ ಹೇಳಿದಾರೆ, ನಾವು ನಿಜವಾಗಿ ಆಭಾರಿಗಳು ಸರ್. ಎಸ್ ಎಸ್ ಎಸ್. ಒಂದು ಕಡೆಯಲ್ಲಿ ನೀವು ಗಮನಿಸ್ಬೋದು, ಅರ್ಚಕ ವೃಂದ ಅಂದರೆ ಒಂದಷ್ಟು ಪೂಜೆಗೆ ಮತ್ತು ಪುರಸ್ಕಾರ ವೇದಗಳಿಗೆ ಮಾತ್ರ ಸೀಮಿತ ಅಂತ ಅನ್ನುವಂಥದ್ದು ಅಷ್ಟೇ ಚೌಕಟ್ಟಿನಲ್ಲಿತ್ತು. ಅದನ್ನು ಹೊರತುಪಡಿಸಿ ನಮ್ಮಿಂದ ಸಾಧನೆ ಮಾಡಲಿಕ್ಕೆ ಬೇರೆ ಕ್ಷೇತ್ರದಲ್ಲೂ ಸಾಧ್ಯ ಇದೆ. ಒಂದು ಜೀವವನ್ನು ಉಳಿಸ್ಲಿಕ್ಕೂ ಹೋಮ ಹವನಾದಿಯೆಲ್ಲ ನಮ್ಮಿಂದ ಕೈಯಿಂದ ಮಾಡಲಿಕ್ಕೆ ಸಾಧ್ಯ ಇದೆ, ಆ ಕಾರ್ಯರೂಪದಲ್ಲಿ ಮಾಡ್ತೀವಿ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಹೇಗೆ ಅನಿಸ್ತಾ ಇದೆ ಇದು ಸರ್? ಇದು ನಿಜವಾಗಿಯೂ ಸತ್ಯ. ನಾವು ಪೂಜೆ ಪುನಸ್ಕಾರ ಇನ್ನೊಂದು ಮತ್ತೊಂದರಲ್ಲಿ ಮಾತ್ರ ಸೀಮಿತ ಅಲ್ಲ. ಏನೋ ಬೇರೆ ಬೇರೆ ಅವರವರ ನಂಬಿಕೆಗೆ ಸರಿಯಾಗಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಅದು ಬೇರೆ ಸಂಗತಿ. ಆದರೂ ನಾವು ಕೇವಲ ಮಡಿಯುಟ್ಟು ನೆನಪಿಡಿ, ನೀವು ಮಡಿ ಮೈಲಿಗೆ ಮಡಿಯುಟ್ಟು ದೇವರ ಮುಂದೆ ಇರುವವರು ಮಾತ್ರ ಅಲ್ಲ, ಅಸ್ಪೃಶ್ಯತೆ ಇದಿಲ್ಲ ನಮಗೆ. ಬಿದ್ದವನಾರಾದರೂ ಮಾನ ನೋಡಿ, ಬಿದ್ದವನ ಮೇಲೆ ಎತ್ತುವವನ್ನೇ ಎಲ್ಲರೂ ಕೈ ನೀಡಿ ಎಂಬ ಆಶಯದಂತೆ ಕೈ ನೀಡಿ ಅವರು ಎತ್ತಿದ್ದಾರೆ. ಇದು ನಿಜವಾಗಿ ಅದ್ಭುತ. ನಮಗೆ ಬೇಕಾದ ಅದೇ ಗೊತ್ತಾ, ಜಾತಿ ಹೀನನ ಮನೆಯ ಜ್ಯೋತಿತ ಹೀನವೇ, ಜಾತಿ ವಿಜಾತಿಯನ ಬೇಡ, ಆ ತತ್ವವನ್ನು ಅವರು ಪರಿಪಾಲಿಸಿದರೆ ನಮ್ಮದು ಅದುವೇ ಸಂಪ್ರದಾಯ ಸರ್. ಎಲ್ಲರನ್ನೂ ಸಮಗ, ಅದರಿಂದ ಖಂಡಿತ ಬಹಳ ಸಂತೋಷ. ಮತ್ತೆ ಆ ಸನ್ನಿವೇಶಗಳನ್ನು ನೀವು ಈಗಾಗಲೇ ಹುಡುಕಿಕೊಂಡು ಹೋದ್ರಿ, ಅವರ ಕಾಂಟ್ಯಾಕ್ಟ್ ನಂಬರ್ ಅಥವಾ ಅವರು ಆ ಮನೆಗೆ ಹೋದಾಗ ನಿಮಗೆ ಹೇಗೆ ಸ್ಪಂದಿಸಿದ್ರು ಮರಾಠಿಯವರು, ಪ್ರಕಾಶ್ ಮರಾಠಿಯವರು? ಮಾತಾಡುವಾಗ ಪ್ರಕಾಶ್ ಮರಾಠಿಯವರ ಮನೆಗೆ ನಾನು ಇದುವರೆಗೆ ಹೋಗಲಿಲ್ಲ. ಆದರೆ ಪ್ರಕಾಶ್ ಮರಾಠಿಯವರು ನಾನು ಎಲ್ಲಿ ಬೇಕಾದರೂ ಬರಲಿಕ್ಕೆ ರೆಡಿ ಇದ್ದೇನೆ ಹೇಳಿದರು. ಪ್ರಕಾಶ್ ಮರಾಠಿಯನ್ನು ನಾನು ಮಂಗಳೂರಿಗೆ ಕರೆದೆ. ಮಂಗಳೂರಿಗೆ ಕರೆದು ಇಲ್ಲಿ ಪದ್ಮಶ್ರೀ ಹೋಟ್ಲಲ್ಲಿ ನಾವು ಭೇಟಿಯಾಗಿ, ಆಮೇಲೆ ನಮ್ಮದು ಇಲ್ಲೊಂದು ಚಿತ್ಪಾನ ಸಂಘದ ಒಂದು ಸಣ್ಣ ಕಚೇರಿ ಇದೆ, ಶ್ರೀಕರ ಧಾಮಲೆ ಅಂತ ಇದ್ದಾರೆ, ಗೊತ್ತಾಯ್ತಾ? ಅವರ ಆಫೀಸು ಮತ್ತು ಐ ಟಿ ಟಿ ಸಿ ಅಂತ ಒಂದು ಕಾಲೇಜ್ ಇದೆ, ಆ ಆಫೀಸರ್ನೇ ಕಚೇರಿಯಾಗಿ ನಾವು ಬಳಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಗೊತ್ತಾಯ್ತಾ, ನಾವು ಅಲ್ಲಿ ಹೋಗಿ ಅವರನ್ನು ಭೇಟಿಯಾದಾಗ ಅವರ ಮೈ ರೋಮಾಂಚನ ಆಯಿತು. ಅವರು ಸಮೇತ ಶ್ರೀಕರ ದಾಮ್ಲೆಯವರು ಸಮೇತ ಅವರಿಗೆ ತುಂಬ, ಎಲ್ಲರೂ ದಾಮ್ಲೆಯವರು ಇರ್ಬೋದು, ನಮ್ಮ ಈಗ ಶ್ರೀಪಾದ್ ದಾಮ್ಲೆ ಮೆಹಂದಲ್ಲಿ ಇದ್ದಾರೆ ಡಾಕ್ಟರ್, ಈಗ ಎಲ್ಲರೂ ಇಡೀ ಸಮಾಜದ ಸರ್ವರು ಗೊತ್ತಾಯ್ತಾ, ಎಲ್ಲರನ್ನು ಗುರುತು ಭಾರಿ ಖುಷಿಯಾಯಿತು. ತಕ್ಷಣಕ್ಕೆ ನಮಗೆ ಹೊಳೆದ ಸಂಗತಿ, ನಮ್ಮದು ನಾಡ್ದು ವಾರ್ಷಿಕೋತ್ಸವ 16/12/2017 ನಮ್ಮ ವಾರ್ಷಿಕ ಗೆಟ್ ಟುಗೆದರ್ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಅವರನ್ನು ಗೌರವಿಸಬೇಕು ಅಂತ ನಿರ್ಧಾರ ಮಾಡಿದ್ವಿ. ಎರಡು ವಿಚಾರ ಹೇಳ್ತಾರೆ, ಒಂದು ಅವರನ್ನು ಗೌರವಿಸಬೇಕು, ಇನ್ನೊಂದು ವಿಚಾರ ನಿಮ್ಮ ಮುಂದೆ ಇಡೀ ಸಮಾಜಕ್ಕೆ ಹೇಳ್ತಾ ಇದ್ದೇವೆ, ಅಡುಗೆಯವರನ್ನು ಗುರುತಿಸ್ತಾ ಇದ್ದಾವೆ. ಒಬ್ಬ ಅಡುಗೆ ಭಟ್ರನ್ನ ಪಾಪ ಊಟ ಮಾಡಿ ಹೋಗ್ತಾರಲ್ಲ, ಅವರಿಗೂ ಪಾಪ ಸೇವೆ ಅಲ್ವಾ, ಇಬ್ಬರಿಗೂ ಸಮಾಜದಲ್ಲಿ ಗೌರವ ಕೊಡುತ್ತೆ, ಅವರಿಗೂ ಕೊಡಬೇಕು ಅನ್ನೋ ಹಿನ್ನೆಲೆಯೊಬ್ಬರ ಅಡುಗೆ ಭಟ್ರನ್ನು ಈಗ ನಾವು ಈಗಾಗಲೇ ಗುರುತಿಸುವಂತ ಬಗ್ಗೆ ನಾವು ಈಗಾಗಲೇ ನಿರ್ಧಾರ ಮಾಡಿದ್ದೇವೆ. ಪ್ರಸನ್ನ ಗಣಪತಿ ಹಾಲಲ್ಲಿ ಇದೇ ಬರುವ ನಾನು ಈಗಾಗಲೇ ಹೇಳಿ 16 ಡಿಸೆಂಬರ್ ತಿಂಗಳಲ್ಲಿ ನಾವು ಇವರ ಸನ್ಮಾನ ಕಾರ್ಯಕ್ರಮ ಇಡ್ತೀವಿ. ಆಮೇಲೆ ಸಾಯಂಕಾಲ ನಾವು ದುರ್ಗಾ ನಮಸ್ಕಾರದೊಂದಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಇದ್ದೀವಿ. ಇದೇ ಕಳೆದ ಸಾಲಿನಲ್ಲಿ ಏನು ಮಾಡಿದ್ದೇವೆ ಗೊತ್ತಾ ನಿಮಗೆ, ಅಷ್ಟಾವಧಾನ ಅಂತ ಗೊತ್ತುಂಟ ಎಲ್ರಿಗೂ ಗೊತ್ತಿಲ್ಲ, ಅದು ಸೂರ್ಯ ಹೆಬ್ಬಾರ್ ಮೆಹಂದಲೆ ಅವರ ಅಷ್ಟಾವಧಾನದೊಂದಿಗೆ ನಾವು ವಾರ್ಷಿಕೋತ್ಸವ ಮಾಡಿದ್ದೇವೆ. ಎಂ ಪ್ರಭಾಕರ್ ಜೋಶಿಯವರನ್ನು ನಾವು ಸನ್ಮಾನಿಸಿದ್ದೀವಿ ಇದೇ ಸಂದರ್ಭದಲ್ಲಿ. ಹಾಗೆ ಒಂದು ಸಮಾಜಮುಖಿ ಮತ್ತು ನಮ್ಮದೇ, ಈಗ ನಾವು ಸಾಮಾನ್ಯ ಹೇಳಿದಲ್ಲ ಮೃಗುಪಾಕ್ರಮವನ್ನು ಆಚರಿಸ್ತೇವೆ ಗೆಟ್ ಟುಗೆದರ್ ಅಲ್ಲಿ ಹೊಟ್ಟ ಸಾವಿರ ವೃತ್ತ ಮಾಡ್ತಾ ಇದ್ದೀವಿ. ಆಮೇಲೆ ಏನು ಅಂತ ಹೇಳಿದ್ರೆ ನಮ್ಮ
ಇನ್ನು ಅನೇಕ ಇಂತಹ ರೀತಿಯ ಅನೇಕ ಹಬ್ಬ ಹರಿದಿನ ಜೊತೆ ಹನುಮಜ್ಜಯಂತಿಯನ್ನ ಎಲ್ಲರೂ ಸ್ಪಾನ್ಸರ್ಸ್ ಎಲ್ಲಿ ದೊಡ್ಡ ಇದಲ್ಲ, ನಮ್ಮಲ್ಲಿ 70 ಮನೆಗಳು ಇಲ್ಲಿ ಇರುದು ಸರ್. ನಾನು ಆಗ್ಲೇ ಹೇಳಿದೆ, ನಾವು ತುಂಬಾ ಅಲ್ಪಸಂಖ್ಯೆ ಆದ್ರೆ ನಮ್ಮನ್ನು ಕೇಳುದಿಲ್ಲ. ಹೋದ ವರ್ಷ ಸರ್ಕಾರಕ್ಕೊಂದು ಮನವಿ ಕೊಟ್ಟಿದ್ದೇವೆ, ನಮ್ಮದು ಭಾಷೆ ಮರಾಠಿ, ಇಲ್ಲಿ ಮರಾಠಿ ಅಲ್ಪಸಂಖ್ಯಾತ ಭಾಷೆ, ದಯವಿಟ್ಟು ಇದಕ್ಕೊಂದು ವಿಶೇಷ ಮಾನ್ಯತೆ ಕೊಡಿ ಎಂಬುದನ್ನು ನಾವು ಹೇಳಿದ್ದೇವೆ. ಆದರೆ ಅದು ಅಲ್ಲಿ ಇನ್ನೂ ಸಮೇತ ಸರ್ಕಾರದ ಮಟ್ಟದಲ್ಲಿ ಅದು ಸೆಕ್ಷನ್ಗೆ ಹೋಗಿದೆ, ಆದರೆ ಹಿಂದೆ ಹೋಗುವವರು ನಮ್ಮಲ್ಲಿ ಯಾರಿಲ್ಲ. ಹಾಗಾಗಿ ಈಗ ಸದ್ಯ ಅಲ್ಲಿ ಉಂಟು, ಅದರ ಬಗ್ಗೆ ನಾವು ಮುಂದೆ ಆಲೋಚನೆ ಮಾಡ್ತಾ ಇದ್ದೀವಿ. ಎಸ್, ಈಗಾಗಲೇ ನೀವು ಮರಾಠಿಯವರ ಕುಟುಂಬ ವರ್ಗದವರನ್ನು ಅವರನ್ನು ಏನನ್ನು ಸಂದರ್ಶಿಸುವ ಅನ್ನುವಂಥದ್ದು, ಅವರನ್ನು ಮಾತಾಡುವಂಥದ್ದು, ಅವರ ಪತ್ನಿಯವರನ್ನು ಮಾತಾಡುವಂಥದ್ದು ಏನಾದರೂ ಕೆಲಸ ಮಾಡಿದ್ರಾ, ಹೇಗೆ ಅನ್ನುವಂಥದ್ದು? ಮರಾಠಿಯವರನ್ನೇ ನಾವು ಯಾವಾಗಲೂ ಭೇಟಿ ಆಗ್ತಾನೆ ಇರೋದು, ನಮ್ಮದು ಆಗಾಗ ಭೇಟಿ ಆಗ್ತೀವಿ, ಅಲ್ಲಿಯ ಸಮಸ್ಯೆ ನಾವು ತಿಳ್ಕೊಳ್ತೀವಿ. ಯಾಕೆ ಗೊತ್ತಾ, ಯಾರು ಅರ್ಜಿ ಹಾಕಿ ಹುಟ್ಟುವುದಿಲ್ಲ ಸ್ವಾಮಿ, ಇದು ನೆನಪಿಟ್ಟುಬಿಡಬೇಕು. ಯಾವ ಬಡತನ ಶ್ರೀಮಂತ ಎಂಬುದು ಹಣದಲ್ಲಿ ಅಲ್ಲ, ಭೌತಿಕತೆಯಲ್ಲಿ ನಾವು ತಗೋಬೇಕು. ಆದರೆ ಇವತ್ತಿನ ಸಮಾಜದಲ್ಲಿ ಅದು ಆಗ್ತಾ ಇಲ್ಲ ಎಂಬುದು ಬಹಳ ಬೇಸರ. ಯಾಕೆ ಹೇಳಿದೆ ಗೊತ್ತಾ, ಜಾತಿಗೆ ನಾವು ಅಪ್ಲಿಕೇಶನ್ ಆಗುವುದಿಲ್ಲ, ಶಾಲೆಗೆ ನಾವು ಅಪ್ಲಿಕೇಶನ್ ಹಾಕ್ತೇವೆ, ಕೆಲಸಕ್ಕೆ ಅಪ್ಲಿಕೇಶನ್. ಹಾಗಿರಬೇಕಾದ್ರೆ ನಾವು ಕೇಳಿದ್ರೆ ನನಗೆ ಅನ್ನಿಸುವಂಥದ್ದು ಏನಂದರೆ, ಯಾವುದೇ ವರ್ಗವನ್ನು ಕಡೆಗಣಿಸಬೇಡಿ, ಎಲ್ಲರೂ ಭಾರತ ದೇಶದ ಪ್ರಜೆಗಳು. ಆರ್ಥಿಕ ಮೀಸಲಾತಿ ತನ್ನಿ ಹೇಳುವ ಖಡಾಖಂಡಿತವಾಗಿ ಹೇಳುವ ನಾನು, ಆರ್ಥಿಕವಾದ ಮೀಸಲಾತಿಯನ್ನು ತರಬೇಕು, ಅಲ್ಲಿ ಆ ರೀತಿಯಾದಾಗ ಸಮಾಜ ಸರಿಯಾಗ್ತದೆ. ನಾನು ಅದರ ಮೇಲೆ ಒಂದು ಮಾತು, ರಾಷ್ಟ್ರೀಯ ವಿದ್ಯಾರ್ಥಿ ಪೋಷಕ ವೇದಿಕೆ ಎಂಬುದನ್ನು ಜನಾರ್ದನ ಸಾಲಿಯ ನಿಂತಿದ್ದಾರೆ, ಇಲ್ಲೇ ಕೋಟೆಗಾರಲ್ಲಿದ್ದಾರೆ, ಅವರ ಅಧೀನದಲ್ಲಿ ನಡೀತಾ ಇದೆ. ಅದಕ್ಕೂ ಒಬ್ಬ ಒಳ್ಳೆಯ ಸಲಹೆಗಾರನಾಗಿ ನಾನು ಕೆಲಸ ಮಾಡಿ ಈಗಾಗಲೇ ನಾನು ಇದಕ್ಕಾಗಿ ಮೊದಲಾಗಿ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ನಾವು ನಿಜವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಯಾಕೆ ಗೊತ್ತಾ, ನಾವು ಕೊಟ್ಟ ಮಾಹಿತಿ ಅವತ್ತೆ ಕೊಟ್ಟಿದ್ದೇವೆ, ಕಿಮ್ಮನ್ ರತ್ನಾಕರ್ ಹೋಗುವ ನಮಗೆ ಬರ್ಲಿಕ್ಕೆ ಹೇಳಿದರು, ಅನಿವಾರ್ಯ ಕಾರಣ ನಾನು ಹುಷಾರಿಲ್ಲದೆ ಅವತ್ತು ಆ ಡೇಟಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅಂದರೆ ನಾವು ಕೊಟ್ಟದ್ದು ಏನು ಗೊತ್ತಾ, 10ನೇ ತರಗತಿಯ ಬಗ್ಗೆ ಕೊಟ್ಟಿದ್ದೇವೆ. ಅದರಲ್ಲಿ ನಾವು ಹೇಳಿದ ಪ್ರಕಾರ ತುಂಬ ವಿಷಯ ಹೇಳಿದ್ದೇವೆ, ಅದು ಕೆಲವನ್ನು ಮಾತ್ರ ಎಲ್ಲವನ್ನು ಹೇಳಲಿಕ್ಕೆ ಆಗಲ್ಲ. ಈಗ ಸಂದರ್ಭ ಬಂದಾಗ ಹೇಳೋಣ, ಅಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಹೆಣ್ಣು ಮಕ್ಕಳಿಗೆ ಚೂಡಿದಾರ ಮಾಡಿ, ಇವತ್ತು ಚೂಡಿದಾರ ಎಲ್ಲ ಶಾಲೆಗಳಲ್ಲಿ ಕಂಪಲ್ಸರಿ ಆಗ್ತಾ ಇದೆ, ಆದರೆ ಅದು ನಾವು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಇನ್ನು ನಮ್ಮ ಕೆಲವು ವಿಚಾರಗಳಿವೆ. ಮಧ್ಯಾಹ್ನ ಊಟ ಕೊಡ್ತಿರಲ್ಲ ನೀವು ಮಕ್ಕಳಿಗೆ, ರಜೆಯಲ್ಲಿ ಆ ಮಕ್ಕಳಿಗೆ ಯಾಕೆ ಊಟ ಕೊಡುವುದಿಲ್ಲ, ಪಕ್ಕದ ಕೇರಳದಲ್ಲಿ ಕೊಡ್ತಾರಲ್ಲ ಎಂಬಂಥ ಮಾಹಿತಿ ನಮ್ಮಲ್ಲಿ ಇದೆ. ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ದೇವೆ, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಹಾಕಿದ್ದೀರಲ್ಲ ಪ್ರಾಜೆಕ್ಟ್ನ ಬಗ್ಗೆ, ಗೋ ಆ್ಯಂಡ್ ಟೇಕ್ ಅಬೌಟ್ ಮೋರ್ ಅಬೌಟ್ ಇನ್ಫಾರ್ಮೇಷನ್ ಫ್ರಮ್ ದ ನೆಟ್, ಇಟ್ ಈಸ್ ರಾಂಗ್ ಅಂತ ನಾವು ಡೈರೆಕ್ಟ್ ಕೊಟ್ಟಿದ್ದೇವೆ. ನಾವು ಆ ಮಕ್ಕಳಿಗೆ ಆ ನೆಟ್ಟಲ್ಲಿ ಏನು ನೋಡ್ತಾರೆ ಯಾರಿಗೆ ಗೊತ್ತು, ಕಟ್ ಆ್ಯಂಡ್ ಪೇಸ್ಟ್ ಇಸ್ ನಾಟ್ ಎ ಪ್ರಾಜೆಕ್ಟ್, ಅದು ವಿಧಾನ ತಪ್ಪು. ಅಂಕಗಳ ವಿಧಾನದಲ್ಲಿ ನೀವು ಗ್ರೇಡಿನಲ್ಲೂ ನಾವು ಹೇಳಿದ್ದೇವೆ, ನೋಡಿ ಒಂದು ಮಿನಿಮಮ್ ಮ್ಯಾಕ್ಸಿಮಮ್ ಮಾಡಿ. ಯಾಕೆ ಹೇಳಿದೆ ಗೊತ್ತು, ಒಂದೊಂದು ಕಡೆ ಒಂದೊಂದು ರೀತಿ ಆಗತ್ತೆ. ಮಿನಿಮಮ್ ಇಲ್ಲದೆ ಒಬ್ಬನಿಗೆ ಭಾಳ ಕನಿಷ್ಠದಲ್ಲಿ ಹೋಗುದುಂಟು. ಅವ ನೋಡಿ ಔಟ್, ಇದು ಒಬ್ಬ ಹುಡುಗ ಎಕ್ಸಾಮಲ್ಲಿ 80ಕ್ಕೆ 70-75 ಪಡಿತಾನೆ, ಇಂಟರ್ನಲ್ಲಿ ಅವನಿಗೆ 10 ಮಾರ್ಕ್ ಬರುತ್ತೆ, ಅವನು ಹೋಗ್ಲಿಲ್ವಾ? ಇನ್ನೊಂದು ವಿಚಾರ ನಿಮಗೆ ಅವನಿಗೆ ಈ ಸಂದರ್ಭದಲ್ಲಿ ಹೇಳೋದೇನಂದ್ರೆ, ಈ ಗ್ರೇಡ್ ಸಿಸ್ಟಮ್ ಬಂದ ಮೇಲೆ ನಾವು ಯಾವತ್ತೂ ಉಂಟಲ್ಲ ಡಿಸ್ಟಿಂಕ್ಷನ್ ಎಂಬುದು ತಪ್ಪು. ಅಲ್ಲಲ್ಲಿ ಶಾಲೆಗಳಲ್ಲಿ ಡಿಸ್ಟಿಂಕ್ಷನ್ ಬಗ್ಗೆ ಹಾಕ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟ್, ಅದು ತಪ್ಪು. ಡಿಸ್ಟಿಂಕ್ಷನ್ ಆಗಿದ್ರೆ 9.5 ಒಂದೋ ಡಿಸ್ಟಿಂಕ್ಷನ್, 84.91 ಡಿಸ್ಟಿಂಕ್ಷನ್ ಕೆಳಗೋದ, ಅವನಿಗೆ ಅದು ಅವಮಾನ ಅಲ್ವೇ? ಇದನ್ನೆಲ್ಲವನ್ನು ರಾಷ್ಟ್ರೀಯ ವಿದ್ಯಾರ್ಥಿ ಪೋಷಕ ವೇದಿಕೆಯಿಂದ ಹೇಳ್ತಾ ಇದ್ದೀವಿ. ಹೆಣ್ಣು ಮಕ್ಕಳೇ ನೀವು ಮುಂದಿನ ಬಾಗಿಲಲ್ಲಿ ಹತ್ತಿ, ಹೆಣ್ಣು ಮಕ್ಕಳೇ ನೀವು ಹಿಂದಿನ ಬಾಗಿಲಿಂದ ಹತ್ತಿ ಇಳಿಯಿರಿ ಎಂಬಂಥ ಘೋಷಣೆ ಕೊಟ್ಟು 10ನೇ ತರಗತಿಯ ಪರೀಕ್ಷೆ ಸಂದರ್ಭ ಕರೆಂಟ್ ತೆಗಿಬೇಡಿ ಹೇಳಿದ್ದು ರಾಷ್ಟ್ರೀಯ ವಿದ್ಯಾರ್ಥಿ ಪೋಷಕ ವೇದಿಕೆ ಸರ್. ಅದನ್ನು ನೆನಪು ಮಾಡಿ ಈ ಸಂದರ್ಭದಲ್ಲಿ 2 ವಿಚಾರಣೆ ಹೇಳಿದೆ. ಎಸ್, ಈಗಾಗಲೇ ನೀವು ಗಮನಿಸಬಹುದು ಈ ಒಂದು ಜೀವ ರಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಸಾಧ್ಯತೆ ಇಲ್ಲ. ಅಲ್ಲಿ ಬಹಳಷ್ಟು ಜನರು ಇದ್ರು, ಆದರೆ ಪ್ರಕಾಶ್ ಮರಾಠಿ ಮಾತ್ರ ಅದನ್ನು ಸಾಹಸವನ್ನು ಮಾಡಿದ್ದಾರೆ. ಒಟ್ರಾಸಿ ಈಗಾಗಲೇ ನೀವು ಗಮನಿಸಬಹುದು, ಎಲ್ಲ ಯುವ ವೃಂದ ಆಗಿರ್ಬೋದು, ಈಗಿನ ಯುವ ಜನತೆ ಆಗಿರ್ಬೋದು, ಒಂದು ಸೆಲ್ಫಿ ಅಥವಾ ವಿಡಿಯೋ ತೆಗೆದು ಆನಂದಿಸುವಂಥದ್ದು ಅಪ್ಲೋಡ್ ಮಾಡುವಂಥ ದಿನಗಳು ಕೂಡ ನೀವು ನೋಡ್ತಾ ಇದೆ. ಅಂಥವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಈ ಒಂದು ಸನ್ನಿವೇಶದಲ್ಲಿ? ಮೊದಲಾಗಿ ಜೀವ ಅಮೂಲ್ಯವಾದದ್ದು, ಗೊತ್ತಾಯ್ತಲ್ಲ, ಹೇಗೆ ಜಲ ಅಮೂಲ್ಯವೇ ಅದೇ ರೀತಿ ಜೀವ ಅಮೂಲ್ಯ. ದಯವಿಟ್ಟು ಅದೆಲ್ಲ ಮತ್ತಿನ ವಿಚಾರ, ಮೊದಲು ಜೀವದ ಬಗ್ಗೆ, ಉಳಿಸುವ ಬಗ್ಗೆ ಸ್ಪಂದಿಸಿರಿ, ಜೊತೆ ಸೇರಿರಿ, ಬದುಕಿಸುವುದನ್ನು ಕಲಿಯಿರಿ, ಆಮೇಲೆ ಬದುಕಿ ಬದುಕಲು ಬಿಡಿ ಅನ್ನುವ ರೀತಿಯಲ್ಲೇ ಮೊದಲು ಅಂಥ ಸಂದರ್ಭ ಬಂದಾಗ ಬದುಕಲು ಅಲ್ಲ ಬದುಕಿಸಲು ಪ್ರಯತ್ನಿಸಿರಿ. ಬದುಕು ಮುಖ್ಯ ನೋಡಿ. ಪ್ರಕಾಶ ಮರಾಠಿಯವರನ್ನು ಬಹಳ ವಿಚಿತ್ರವಾಗಿ ಆ ರೀತಿ ಮಾಡಿದ್ದು ನೀವು ಹೇಳಿದ್ದು, ಎಷ್ಟೋ ಜನ ಸೇರಿ ಬೊಬ್ಬೆ ಹೊಡೆಯುವ ಸಂದರ್ಭದಲ್ಲಿ ಬಟ್ರೆ ಈ ರೀತಿ ಆಗಿದೆ. ಅವರು ಇನ್ನೂ ಅಲ್ಲಿ ಉಪಾಸನಲ್ಲಿದ್ದಾರೆ. ಈರು ಹತ್ತದು ಹೊರ ಆರೇನಾದ್ರು ದಿರ್ತದ ಬದುಕಾವಡು ಅಂತ ಹೇಳುವ ಸಂದರ್ಭದಲ್ಲಿ ತನ್ನ ಜೀವದ ಹಂಗು ತೊರೆದು ಇರುವ ಶಲ್ಯವನ್ನೇ ಕೊಟ್ಟು ಅವರು ಬದುಕಿಸಿದ್ದು ಉಂಟಲ್ಲ, ಅದು ಇಡೀ ಮಾನವ ಕುಲಕ್ಕೆ ಕೊಟ್ಟ ದೊಡ್ಡ ಸಂದೇಶ. ಹಾಗಾಗಿ ನಾವು ಇದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿದ್ದು. ಯಾವುದೇ ರೀತಿಯ ನಿಮ್ಮ ಬಂಧುಗಳು ಅನ್ನೋದನ್ನು ತಿಳ್ಕೊಳ್ಬೇಡಿ, ನಮ್ಮ ಎಲ್ಲರ ಬಂಧು, ಇಡೀ ಜಗತ್ತಿಗೆ ಬಂದು ವಿಶ್ವಕ್ಕೆ ಬಂದು ಅನ್ನುವ ದೃಷ್ಟಿಯಿಂದ ಅವರ ಬಗ್ಗೆ ನಾವು ಹೆಚ್ಚು ಆಸಕ್ತಿ ವಹಿಸಿ ಅವರ ಹಿಂದೆ
ನಾನು ದೂರದ ಬದಿಯಡ್ಕದಿಂದ ಇಲ್ಲಿ ಬಂದಿದ್ದೆ. ಎಸ್, ಈಗಾಗಲೇ ನೀವು ಗಮನಿಸಬಹುದು ಬಹಳಷ್ಟು ಜನರು ಕೂಡ ಪರಿಣಿತರು ಆದರೂ ಇದಕ್ಕೆ ಹಿಂದೇಟ್ ಆಗ್ತಾರೆ, ಯಾಕಂದ್ರೆ ಕುಟುಂಬ ವರ್ಗದವರನ್ನು ನೋಡ್ಕೋಬಹುದು, ಯಾಕಂದ್ರೆ ನಂಗೂ ಕುಟುಂಬ ಇದೆ, ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ ಅನ್ನುವಂಥದ್ದು ಅವರ ಆಲೋಚನೆಯಿಂದ ಹಿಂದೆ ಸರಿಬಹುದಿತ್ತು, ನನ್ನಿಂದ ಆಗುದಿಲ್ಲ ಅನ್ನುವಂಥದ್ದು. ಆದರೆ ಎಲ್ಲೂ ಅವರು ಇಲ್ಲಿ ಮಾತಾಡುವಾಗ ಹೇಳಿದರು ನನಗೆ ಎಲ್ಲೂ ಆ ಸನ್ನಿವೇಶಗಳೇ ನೆನಪಾಗಲಿಲ್ಲ, ಅವರನ್ನು ಉಳಿಸ್ಕೋಬೇಕು ನನಗೆ ಅಷ್ಟೇ ಆಗಿತ್ತು ಅನ್ನುವಂಥದ್ದು. ನನ್ನ ಜೀವದ ಹಂಗನ್ನು ಕೂಡ ನಾನು ಥಿಂಕ್ ಮಾಡಲಿಲ್ಲ, ಆ ಸನ್ನಿವೇಶದಲ್ಲಿ ಆಲೋಚನೆ ಮಾಡಲಿಲ್ಲ ಅನ್ನುವಂಥದ್ದು. ಹೇಗೆ ಅನಿಸ್ತದೆ ನಾವು ಇದ್ರೂ ಕೂಡ ಅಂತಹ ಸನ್ನಿವೇಶಗಳಲ್ಲಿ ಮುಂದಾಗ್ತಿದ್ವ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಮಾಡ್ತದೆ. ಹೇಗೆ ಅನಿಸ್ತದೆ ಆ ಸನ್ನಿವೇಶಗಳು? ನನಗಂತೂ ಈಜು ಬರುವುದಿಲ್ಲ, ಈಜು ಬರ್ತಿದ್ದು ನನಗೆ ಆ ಧೈರ್ಯ ಬರ್ತಿರ್ಲಿಲ್ಲ. ನಮಗೊಂದು ಏನ್ ಹೇಳ್ತೇವಲ್ಲ, ಒಂದು ನಮಗೆ ಹಿಂದಿನಿಂದ ಒಂದು ಎಳಿತಾ ಇರ್ತದೆ ಶಕ್ತಿ, ನಿನಗೊಂದು ಕುಟುಂಬ ಇದೆ ಅಲ್ವೇ. ಅಂತ ಸಂದರ್ಭದಲ್ಲಿ ಅವರು ಆ ಮಾಡಿದ ವಿಶೇಷ, ಅವರಿಗೆ ಹೆಂಡತಿ ಹೇಳಿದ್ರಂತೆ ನಿಮಗೆ ನೆನಪಾಗ್ಲಿಲ್ವಾ ಅಂತ ಕೇಳಿದ್ರಂತೆ, ನಾವು ನಿಮಗೆ ನೆನಪಾಗ್ಲಿಲ್ಲಲ್ಲ ಅಂತ. ಆದ್ರೆ ಅವರ ಇದುಂಟಲ್ಲ, ನಿಜವಾಗಿ ನಮ್ಮಲ್ಲಿ ಬರಬೇಕಾದ ಅದೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವತ್ತು ವೀರ ಸಾವರ್ಕರ್ ಇಂದೊಬ್ರು ಎದೆ ಗುಂಡಿಗೆಯನ್ನ ಕೊಟ್ಟಿದ್ದಾರೆ, ಅವರಂತ ಪ್ರೇರಣೆ ಇತ್ತು. ಅದೇ ರೀತಿ ಇವರುಂಟಲ್ಲ, ಜೀವದ ಹಂಗನ್ನ ತೊರೆದು ನನ್ನದು ಒಂದೇ, ನೀವು ಹೇಳಿದಾಗೆ ನನ್ನ ಈಗ ಎಲ್ಲ ದೃಷ್ಟಿಕೋನ ಒಂದೇ, ಬದುಕಿಸ್ಬೇಕು ನನ್ನದು ಈಗ ಏನ ನನ್ನ ಪ್ರಯತ್ನ ಮಾಡಬೇಕು ಎಂಬುದುಂಟಲ್ಲ. ನಿಜವಾಗಿ ಎಲ್ಲರೂ ಈ ರೀತಿ ಆಲೋಚನೆ ಮಾಡಿದ್ರೆ ಈ ದೇಶ ರಾಮರಾಜ್ಯ ಅಲ್ಲ, ಅದಕ್ಕಿಂತ ಒಳ್ಳೆ ರಾಮರಾಜ್ಯ ಖಂಡಿತ ಆಗ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಎಲ್ಲೂ ಸುಭಿಕ್ಷತೆ ಇರ್ತದೆ, ಎಲ್ಲೂ ಪರಸ್ಪರ ಪ್ರೀತಿ ಇರ್ತದೆ. ಮನುಷ್ಯನಿಗೆ ಬೇಕಾದ ಪ್ರೀತಿ ಸರ್, ಪ್ರೀತಿಯೇ ದೇವರು ಅಂದರೆ ಭೀತಿಯಲ್ಲ, ಪ್ರೀತಿಯೇ ದೇವರು. ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಬೋದು ಅಂದರೆ ನಾವು ಪರಸ್ಪರವನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಹಾಗಿದ್ದಾಗ ಮಾತ್ರ ಅಲ್ಲಿ ಸಾಮರಸ್ಯ ಇರ್ತದೆ, ಅಲ್ಲಿ ಪ್ರೀತಿ ಇರ್ತದೆ, ಅಲ್ಲಿ ನಿಜವಾಗಿ ಸಂಭ್ರಮ ಇರ್ತದೆ ಎಂಬುದು ನನ್ನ ಮಾತು. ಸಮಾಜಕ್ಕೆ ನಿಮ್ಮ ಲೆಕ್ಕದಲ್ಲಿ ಈಗಾಗಲೇ ಈ ಒಂದು ವಿಚಾರವನ್ನು ಗಮನಿಸಿದಾಗ ಸಮಾಜಕ್ಕೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಈ ಒಂದು ಜೀವ ರಕ್ಷಣೆ ಮಾಡುವಂಥದ್ದು ಬಹಳಷ್ಟು ಅಮೂಲ್ಯತೆ ಅನ್ನುವಂಥದ್ದು ಆ ಎಲ್ಲರೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಆ ಪ್ರೇರಣೆ ಇದು ಪ್ರಕಾಶ್ ಮರಾಠಿಯವರಿಂದ ಆಗಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಸಮಾಜಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ನಾನು ಈ ಸಂದರ್ಭದಲ್ಲಿ ಎಲ್ಲ ಸಮಾಜದ ಎಲ್ಲ ಬಂಧು ಭಗಿನಿಯರಲ್ಲಿ ಹೇಳಿಕೊಳ್ಳುವುದು, ಮೊದಲು ಮನುಷ್ಯ ಎಂಬುದನ್ನು ಕಾಣಿರಿ, ಪ್ರತಿಯೊಂದು ಜೀವಕ್ಕೆ ಅಮೂಲ್ಯ ಬೆಲೆ ಇದೆ ಅದನ್ನು ನೋಡಿರಿ. ನಾನು ಹೇಳಿದಲ್ಲ, ಅಪಾಯ ಬಂದಾಗ ಉಪಾಯದಿಂದ ರಕ್ಷಿಸುವಂತ ಹಿಂದಿನವರು ಹೇಳಿದ್ದಾರೆ. ಏನೇ ಇರಲಿ, ನಾವು ಇಷ್ಟು ಬದುಕಿದ್ದೇವೆ, ನಮ್ಮಿಂದಷ್ಟು ಸಮಾಜಕ್ಕೆ ಏನಾದ್ರು ಕೊಡ್ಲಿಕ್ಕೆ ಆಗ್ತಾ ನೋಡು, ಆ ಸಮಾಜ ನನಗೇನು ಕೊಟ್ಟಿತು ಅನ್ನೋದಕ್ಕಿಂತಲೂ ನಾನು ಸಮಾಜಕ್ಕೆ ಏನು ಕೊಟ್ಟೆ ಅದು ಬಹಳ ಮುಖ್ಯವಾದ್ದು. ಹಾಗಾಗಿ ಬಂಧುಗಳೇ, ಓ ಬನ್ನಿ ಬಾಂಧವರೇ, ಬೇಗ ಬನ್ನಿ, ಎಲ್ಲ ಬಂಧುಗಳನ್ನು ಜೊತೆ ಸೇರಿ ಒಗ್ಗಟ್ಟಿನಿಂದ ಬದುಕುವುದನ್ನು ಕಲಿಯಿರಿ, ಬದುಕಿಸಿ ಎಂಬುದೇ ನನ್ನ ಎಲ್ಲ ಆಶಯ. ಯಾವುದೇ ರೀತಿಯ ಇಂಥ ಹಂಗುಗಳನ್ನು ಇಟ್ಟುಕೊಳ್ಳಬೇಡಿ. ನಮ್ಮದು ಇರುವುದು ಹಾಗೆ ಇದೆಲ್ಲ ನಶ್ವರವಾದ ಬದುಕಿನಲ್ಲಿ ಮನುಷ್ಯರಾಗಿ ಇದ್ದೀವಿ. ನಾವು ಮನುಷ್ಯತ್ವವನ್ನು ಬೆಳೆಯೋ, ಮಾನವರಾಗೋಣ, ನಾವು ಮಾನವರಾಗೋಣ, ದಾನವ ತನವನ್ನು ಮೆಟ್ಟಿ ನಿಂತು ಮಾನವರಾಗೋಣ ಎಂಬ ಸಂದೇಶ ಕೊಡ್ತಾ ಇದ್ದೀವಿ. ಎಸ್, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು ಸರ್ ತಮಗೆ. ನಿಮಗೂ ನಮಸ್ತೆ. ಎಸ್ ವೀಕ್ಷಕರೇ, ಇದಿಷ್ಟು ಈ ಹೊತ್ತಿನ ವಿಶೇಷ ಜೀವರಕ್ಷಕ ಕಾರ್ಯಕ್ರಮದಲ್ಲಿ. ಬಹಳಷ್ಟು ವಿಶೇಷವಾದಂಥ ಪ್ರಕಾಶ್ ಮರಾಠಿಯವರನ್ನು ಕೂಡ ನಮ್ಮ ಜೊತೆ ಇವತ್ತು ಜಾಯ್ನ್ ಮಾಡಿ ಬಹಳಷ್ಟು ವಿಚಾರಗಳು, ಹೇಗೆ ರಕ್ಷಣೆ ಮಾಡಿದ್ರು, ಒಂದು ಜೀವದ ಬೆಲೆ ಏನು ಅನ್ನುವಂಥದ್ದು ಕೂಡ ಬಹಳಷ್ಟು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ಅಂತ ಹೇಳ್ತೀನಿ. ಇದೇ ಈ ಹೊತ್ತಿನ ವಿಶೇಷ, ನಾಳೆ ಇದೇ ಸಮಯಕ್ಕೆ ಭೇಟಿಯಾಗ್ತೀನಿ. ಸುದ್ದಿ ಮಾಹಿತಿ ಮನರಂಜನೆ ನೋಡ್ತಾ ಇರಿ ಸ್ಪಂದನಾ.